ಹಾಸ್ಯೋತ್ಸವ. ಹಾಸ್ಯೋತ್ಸವಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಸ್ಯೋತ್ಸವದ ಮುಖಾಂತರ ನಿಮ್ಮನ್ನೆಲ್ಲ ನಗಿಸುವುದೇ ನನ್ನ ಪ್ರಯತ್ನ. ಒಂದೊಂದು ಕಡೆ ಒಂದೊಂದರ ಬಗ್ಗೆ ಹಾಸ್ಯ ಆಗುತ್ತೆ. ಅದರಲ್ಲೂ ನಮಗೆ ಯಾವಾಗಲೂ ಬೇಕಾಗಿರೋ ಆಟೋ ಆಟೋ ಯಾವಾಗಲೂ ಬೇಕಾಗಿದೆ ನಿಜ, ಆದರೆ ಯಾವಾಗ ಬೇಕು ಆವಾಗ ಸಿಗಲ್ಲ. ಯಾವಾಗ ಬೇಡ ಆವಾಗ ಮುಂದೆನೇ ಬಂದು ನಿಲ್ತಿರ್ತಾರೆ. ಎಲ್ಲಿಗಾದರೂ ಅರ್ಜೆಂಟಾಗಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಅಂತ ಆಟೋ ರಿಕ್ಷಾ ಹತ್ತಿದ್ರೆ ಆರಾಮಾಗಿ ಬೀಡಿ ಸೇತ್ಕೊಂಡು ಹೋಗೋನು ಸಿಗ್ತಾನೆ ನಮಗೆ. ಅದೇ ಎಲ್ಲಿಗಾದರೂ ಆರಾಮಾಗಿ ಪಟ್ನ ಎಲ್ಲ ನೋಡ್ಕೊಂಡು ಹೋಗೋಣ ಅಂದರೆ ಬರ್ರಂತ ಪ್ರಾಣಭೀತಿ ತರೋಂಗೆ ಓಡಿಸ್ಕೊಂಡು ಹೋಗೋ ಆಟೋ ರಿಕ್ಷಾ ಸಿಗ್ತಾನೆ ನಮಗೆ. ಇದು ನಮ್ಮ ಹಣೆ ಬರ. ಅದೇ ರೀತಿ ಆಟೋ ರಿಕ್ಷಾವನ ಹತ್ರ ಹೋಗಿ ನಡಿಯಪ್ಪ ಹೋಗೋಣ ಅಂದರೆ ಇಮಿಡಿಯೇಟ್ ಅಪಶಕ್ನ, ಎಲ್ಲಿಗೆ ಹೋಗಬೇಕು ಹೋಗಲಿ, ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಅವನು ಅಲ್ಲಿಗೆ ಬರಲ್ಲ ಅಂತಾನೆ. ಅವನು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ನಮ್ಮ ಕರ್ಕೊಂಡು ಹೋಗಿ ಸಿದ್ಧವಾಗಿದ್ದಾನೆ ಹೊರತು ನಾವೆಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ನಮ್ಮನ್ನು ಕರ್ಕೊಂಡೋಗಿ ಅವ್ನು ಸಿದ್ಧವಾಗಿಯೇ ಇಲ್ಲ. ಇದನ್ನೆಲ್ಲ ನಾವು ಅನುಭವಿಸ್ಲೇಬೇಕು. ಒಂದು ಸತಿ ನಾನು ಆಟೋಲ್ಲಿ ಕೂತಿರುವಾಗ ಒಬ್ಬ ಆಟೋ ಡ್ರೈವರ್ ಹಿಂದೆ ತಿರುಗಿ ನೋಡ್ಬಿಟ್ಟು, ಸರ್ ನೀವು ದಯಾನಂದ್ ಅಲ್ವಾ? ಹೌದು ಸರ್, ಮೊನ್ನೆ ಪೇಪರಲ್ಲಿ ಫೋಟೋ ನೋಡಿದೆ. ಹೌದು, ಬರ್ತಾ ಇರುತ್ತೆ. ಅಲ್ಲ ಸರ್ ಸತ್ತೋಗ್ಬಿಟ್ರು ಅಂತ. ಇಲ್ಲ ರೀ, ಇಲ್ಲ ಸರ್ ನಿಮ್ಮ ಫೋಟೋನೇ ಸರ್ ಅಂತ ತಿರ್ಗಾ ಹಿಂದೆನೇ ತಿರುಗ್ದ. ಹಾಂ, ಅಲ್ಲ ನಾನಲ್ಲ, ಬೇರೆ ಯಾರ್ದು ಇರ್ಬೋದು. ಮುಂದೆ ನೋಡ್ಕೊಂಡು ಓಡಿಸಿ ಸ್ಪೀಡಾಗಿ ಆಟೋ ಹೋಗ್ತಾ ಇದೆ, ತಿರುಗಿ ನನ್ನ ಮಖನೇ ನೋಡ್ತಾವನೆ. ಸರ್ ನೀವೇ ಇರಬೇಕು ಅಂತ. ಇಲ್ಲಪ್ಪ ನಾನಲ್ಲ, ಮುಂದೆ ನೋಡ್ಕೊಂಡು ಹೋಗು. ಇಲ್ಲ ಸಾರ್ ನಾ ಪೇಪರಲ್ಲಿ ಫೋಟೋ ನೋಡಿದೆ, ಮೋಸ್ಟ್ಲಿ ನೀವೇ ಇರಬೇಕು, ಸತ್ತೋಗ್ಬಿಟ್ರು ಅಂತ ಹಾಕಿದ್ರು ಸಾರ್ ಅಂತ ತಿರುಗಿ ನೋಡ್ತಾನೆ ಇದ್ದ. ನಾನಂದೆ ಹೀಗೆ ಹಿಂದೆ ತಿರುಗಿ ನೋಡಿದ್ರೆ ನಾಳೆ ಬೆಳಿಗ್ಗೆ ಅಂತೂ ಗ್ಯಾರಂಟಿ ನನ್ನ ಫೋಟೋ ಬರುತ್ತೆ, ಮುಂದೆ ನೋಡ್ಕೊಂಡು ಓಡಿಸಯ್ಯ. ಈ ಥರ ಆಟೋ ವಿಚಿತ್ರ ವಿಚಿತ್ರವಾಗಿರೋರು ಸಿಗ್ತಾರೆ. ಈ ವಿಚಿತ್ರವಾದ ಆಟೋ ಅವ್ರ ಜೊತೆ ವಿಚಿತ್ರವಾದ ಗಿರಾಕಿನೂ ಸಿಕ್ಕಿದ್ರೆ ಹೇಗಿರುತ್ತೆ. ಉತ್ತರ ಕರ್ನಾಟಕದ ಒಬ್ಬ ಗಿರಾಕಿ ನಮ್ಮ ಶಿವಾಜಿನಗರ್ ಆಟೋ ಡ್ರೈವರ್ ಜೊತೆ ಕೋರ್ಮಂಗ್ಲಾ ಹೋಗೋಕ್ಕೆ ಜಗಳ ಆಡ್ತಾ ಇದ್ದಾರೆ. ಈ ಜಗಳ ಹೇಗಿದೆ ನೋಡೋಣ. ಲೇ ತಮ್ಮ ಆಟೋ ತಮ್ಮ, ಕೋರ್ಮಂಗ್ಲಾ ಹೋಗೋಣ. ಕೋರ್ಮಂಗ್ಲಾ ಬರೋಕ್ಕಿಲ್ಲ ಸರ್. ಕೋರ್ಮಂಗ್ಲಾ ಅಂತಿಲ್ಲ ಮಗನ, ಕೋರ್ಮಂಗ್ಲಾ ಅಲ್ಲಿ ಕೋರ್ಮಂಗ್ಲಾ ರೀ, ನೀ ಯಾ ಬೆಂಗಳೂರಿನಾಗದಿಲ್ಲ, ಕೋರ್ಮಂಗ್ಲಾ ಬರೋಂಗಿಲ್ಲನ. ಅಲ್ಲ ಸಾರ್ ಕೋರ್ಮಂಗ್ಲಾ ಬರೋಕ್ಕಾಗಕ್ಕಿಲ್ಲ. ಯಾಕೆ ಬರೋಂಗಿಲ್ಲ? ಅಲ್ಲೇನು ಬಾಂಬ್ ಬೀಳ್ತವೇನ? ನೀವು ಬಂದು ಯಾಕೆ ಬರೋಂಗಿಲ್ಲ ಕೋರ್ಮಂಗ್ಲಾನೇನು? ಯಾಕೆ ಬರೋಂಗಿಲ್ಲ ಕೋರ್ಮಂಗ್ಲಾ? ಸಾರ್ ಕೋರ್ಮಂಗ್ಲಾ ಬರೋಕ್ಕೆ ಆಗಕ್ಕಿಲ್ಲ ಸಾರ್. ಯಾಕೆ? ಈ ಗಾಡಿಯಾಗೇನು ಇಂಜಿನ್ ಇಲ್ಲನ? ಯಾಕೆ ಬರೋಕ್ಕಿಲ್ಲ ನೀನು? ಸಾರ್ ಕೋರ್ಮಂಗ್ಲಾ ಬರೋದಕ್ಕಾಗಲ್ಲ ಸರ್, ಈ ಗಾಡಿಯಾಗಿ ಪೆಟ್ರೋಲ್ ಇಲ್ಲ ಸರ್. ಪೆಟ್ರೋಲ್ ಹಾಕೊಂಡೆ ಓಡ್ತಿರ್ಲಿಲ್ಲ ತಮ್ಮ, ನೀವು ಕೆರಸಿನಾಗೆ ಓಡಿಸ್ತಿಲ್ಲ, ಚಿಮ್ನಿನೇ ಹಾಕೊಂಡು ಓಡಿಸ್ತೀವಿ ಗಾಡಿ. ಬರೋಂಗಿಲ್ಲ ಅಂತ ಯಾಕೆ ಬರೋಂಗಿಲ್ಲ ನೀನು? ಸುಳ್ಳ ಉಪ್ರಾಟ ನಮಗ ಹಂಗ ಸುಳ್ಳು ಹೇಳ್ತಿಲ್ಲ ಮಗನ. ಯಾಕೆ ಬರಂಗಿಲ್ಲ ಕೋರ್ಮಂಗ್ಲಾ ನೀನು? ಸರ್ ಒಳ್ಳೆ ಸಿಕ್ಕಿದ್ರಲ್ಲ ನೀವು, ಏನು ರೋಡ್ನಾಗ ಬಿದ್ದೀನಿ ನಾನು ಸಿಗಕ್ಕ ಮಗನ? ಎಲ್ಲಿ ಬೇಕಲ್ಲಿ ಸಿಗಕ್ಕೆ ನಾನು ಏನು ಕಾಯನ್ ಮಾಡಿ ಎಲ್ಲೇ ಮಗನ ನೀನು? ಏನು ಎಲ್ಲಿ ಬೇಕಲ್ಲಿ ಸಿಗ್ತೀನಿ ಏನು? ಕೋರ್ಮಂಗ್ಲಾ ಯಾಕೆ ಬರಂಗಿಲ್ಲ ಮಗನ ನೀನು? ಒಳ್ಳೆ ಪಜೀತಿ ಐತಲ್ಲ, ಪಜೀತಿಯಾಗೈತೇನು? ಪಜೀತಿ ಆದ್ರೆ ಹೋಗಿ ತೊಳ್ಕೊಂಬರ್ಲಿ ಮಗನ. ಯಾಕೆ ಬರಂಗಿಲ್ಲ ನೀನು ಕೋರ್ಮಂಗ್ಲಾ? ಯಾಕೆ ಬರಂಗಿಲ್ಲ? ಒಳ್ಳೆ ಕತೆ ಆಯ್ತಲ್ಲ, ಕತೆಯಾಗೈತೇನು? ಹಾಂ, ಕತೆಯಾಗಿದ್ರೆ ಹೋಗಿ ಸಿನಿಮಾ ತೆಗಿಲೇ ಮಗನ. ಕೋರ್ಮಂಗ್ಲಾ ಯಾಕೆ ಬರಂಗಿಲ್ಲ ನೀನು? ಯಾಕೆ ಬರಂಗಿಲ್ಲ ಕೋರ್ಮಂಗ್ಲಾ? ಸರ್ ಅಲ್ಲೋದ್ರೆ ಖಾಲಿ ಬರ್ಬೇಕು ಸರ್. ಖಾಲಿ ಯಾಕೆ ಬರ್ತಿಲ್ಲ ಮಗನ? ಖಾಲಿ ಯಾಕೆ ಬರ್ತೆ? ಎರಡು ಇಟ್ಟಂಗಿ ಹಾಕಂಬ, ಎರಡು ಸೈಜ್ಗಲ್ಲಿ ಹಾಕಂಬ, ಸ್ವಲ್ಪ ಹುಷಿ ಕೊಡ್ತೀನಿ ತುಂಬಿಸ್ಕೊಂಬರ್ಲಿ ಮಗನ. ಕೋರ್ಮಂಗ್ಲಾ ಬರೋಕ್ಕಿಲ್ಲ ಅಂತ ಯಾಕೆ ಬರಂಗಿಲ್ಲ ನೀನು ಕೋರ್ಮಂಗ್ಲಾ? ಸಾರ್ ಅಲ್ಲಿ ಹೋದ್ರೆ ಡಬಲ್ ಆಗ್ತದೆ ಸರ್. ಯಾಕೆ ಸಿಂಗಲ್ ಎಂಥದ್ದಾಯ್ತದಪ್ಪ ನಿನಗೆ? ಸಿಂಗಲ್ ಆಗಂಗಿಲ್ಲ, ಎಲ್ಲ ಡಬಲ್ ಆಗ್ತೈತಿನ. ಯಾಕೆ ಬೆಳಿಗ್ಗೆ ಹೋಗಿ ಡಬಲ್ಸ್ ಆಗಿಲ್ಲೇನು? ಈಗ ಹಂಗಾರೆ ಇಲ್ಲ ನಿಂದ್ರೆ ಹೋಗಿ ಡಬಲ್ ಮಾಡ್ಕೊಂಬವು, ಡಬಲ್ ಆಗ್ತೈತಿ. ಡಬಲ್ ಯಾಕೆ ಡಬಲ್ ಆಗ್ತೈತಿ? ಯಾಕೆ ಬರಂಗಿಲ್ಲ ಕೋರ್ಮಂಗ್ಲಾ ನೀನು? ಯಾಕೆ ಬರಂಗಿಲ್ಲ? ಇಲ್ಲ ಸರ್ ಈ ಆಟೋ ಹೋಗಲ್ಲ. ಯಾಕೆ ಇದು ಕೇಳಿಸ್ ಬಂದೈತೇನು ಮಗನ? ಇದು ಯಾಕೆ ಬರಂಗಿಲ್ಲ ಮಗನ? ಕೋರ್ಮಂಗ್ಲಾ ಯಾಕೆ ಬರಂಗಿಲ್ಲ ಮಗನ? ಖಾಲಿ ಉಪ್ರಾಟ ಹಿಂಗ ನಡೆಸಿರೇನು ನೀವು? ಒಟ್ಟ ನೀವು ಮಂದಿರ ಹೆಂಗೆ ನಡೆಸಿರೇನು? ಯಾಕೆ ಬರಂಗಿಲ್ಲ? ಸಾರ್ ಈ ಆಟೋ ಕೋರ್ಮಂಗ್ಲಾ ಹೋಗಲ್ಲ ಸರ್. ಮತ್ತೆ ನಿಮ್ಮ ಮನೆಗೆ ಹೋಯ್ತೈತಿ, ನಾನು ಬರ್ಲೇನು ನಿಮ್ಮ ಮನೆಗೆ ಊಟಕ್ಕೆ ಬರ್ಲೇನು? ಸರಿ ಆತಲ್ಲ ಸಾರ್, ಬೆಳಗ್ಗೆನೆ ಮೈ ಮೇಲೆ ಬೀಳ್ತಿರಲ್ಲ ಸರ್ ನೀವು? ಮೈ ಮೇಲೆ ಬೀಳ್ತೀನಿ ನಾನು? ಏನು ನೀ 18 ವರ್ಷದ ಹುಡುಗಿ ಅದೀನಿ ನೀನು? ಐಶ್ವರ್ಯ ರಾಯ್ ಕಣ್ಣಂಗೆ ಕಣಕ್ಕೆ ಹತ್ತಿ ನನಗೆ, ನಾನು ನಿನ್ನ ಮೈ ಮೇಲೆ ಬೀಳಕ್ಕೆ ಹತ್ತೀನಿ ಮಗನ. ಮೈ ಮೇಲೆ ಬೀಳ್ತೀನಂತ ಯಾಕ? ನಾನೇನು ಹೆಂಡ್ರ ಮೈ ಮ್ಯಾಗ ಬೀಳಂಗಿಲ್ಲ, ನಿನ್ನ ಮೈ ಮ್ಯಾಗ ಬೀಳ್ತೀನಂತೆ ಮಗನ. ಮೈ ಮ್ಯಾಗ ಬೀಳ್ತೀನಂತೆ ಯಾಕೆ ಬರಂಗಿಲ್ಲ ನೀನು ಕೋರ್ಮಂಗ್ಲಾ ಮಗನ? ಯಾಕೆ ಬರಂಗಿಲ್ಲ? ಸಾರ್ ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ನಾನು ಯಾಕೆ ಹೋಗಲಿ ಪೊಲೀಸ್ ಸ್ಟೇಷನಾಗ ಮಗನ? ನಾನು ಯಾಕೆ ಕೊಡ್ಲಿ ಕಂಪ್ಲೇಂಟ್? ನಾ ಖಾಲಿ ಪುಕರಾಟೆ ಬಿದ್ದೀನಿ ನಾನು, ಒಟ್ಟು ನನಗೆ ಕೆಲಸನೇ ಇಲ್ಲೇನು ಮಗನ? ನಾ ಯಾಕೆ ಕೊಡ್ಲಿ ಪೊಲೀಸ್ ಸ್ಟೇಷನಾಗ ಕಂಪ್ಲೇಂಟ್? ಕೊಡಕ್ಕೆ ಮತ್ತೆ ಆಟೋ ತೊಗೊಂಡು ಹೋಗ್ಬೇಕಲ್ಲ ಮಗನ. ಯಾಕೆ ಬರಂಗಿಲ್ಲ ನೀನು ಕೋರ್ಮಂಗ್ಲಾ? ಯಾಕೆ ಬರಂಗಿಲ್ಲ ಮಗನ? ಸಾರ್ ನಿಜವಾಗ್ಲೂ ಹೇಳ್ತೀನಿ, ಕೈ ಮುಗಿತೀನಿ, ನನ್ಗೆ ಬರಲ್ಲ ಸರ್. ಕೈ ಯಾಕೆ ಮುಗಿತಿ? ಎಲೆಕ್ಷನ್ ನಿಂತೇನಲೇ ಮಗನ ನೀನು? ಮಗನೇ ಎಲೆಕ್ಷನ್ ನಿಂತ್ರ ಠೇವಣಿ ಕಳ್ಕತ್ತೀನಿ ಹಿಂಗೆ ಮಾಡಿದ್ರೆ ಯಾಕೆ ಬರಂಗಿಲ್ಲ ನೀನು ಕೋರ್ ಮಂಗಲ ಯಾಕೆ ಬರಂಗಿಲ್ಲ ಸರ್ ದಯವಿಟ್ಟು ಹೋಗ್ಬಿಡಿ ಸರ್ ನಿನಗೆ ಭಿಕ್ಷೆ ಕೇಳಕ್ಕೆ ಬಂದಿನಿ ಎಲ್ಲ ಮಗನ ಮುಂದೋಗಕ್ಕೆ ಯಾಕೆ ಬರಂಗಿಲ್ಲ ನೀನು ಕೋರ್ ಮಂಗಲ ಇಷ್ಟು ನೋಡಿದ ತಕ್ಷಣ ಹಿಂದ್ಗಡೆ ಇರೋ ಆಟೋವನ್ನು ಹೇಳ್ದ ಸರ್ ಅವ್ನು ಕಳಿಸ್ಬಿಡಿ ಸರ್ ನಾನು ಬರ್ತೀನಿ ಬನ್ನಿ ಸರ್ ಏಯ್ ತೋ ಜಾಬಾ ಗಾಡಿಯಲ್ಲ ಕೊ ಜಾಬಾ ಮೇಲೆಲ್ಲ ಜಬ್ಬ ಗಿರಾಕು ಜಾಬಾ ಬನ್ನಿ ಸರ್ ನಮ್ಮ ಗಾಡಿಯಲ್ಲಿ ಕೂತ್ಕೊಳ್ಳಿ ಸರ್ ಯಾಕೆ ಪಾತಮ್ಮ ಯಾಕೆ ಕರ್ದಿ ಬನ್ನಿ ಸರ್ ನಮ್ಮ ಗಾಡಿಯಲ್ಲಿ ಹೋಗೋಣ ಎಲ್ಲಿಗೆ ಪಾತಮ್ಮ ಅದೇ ಕೋರ್ಮಂಗ್ಲಾಗಿ ಹೋಗ್ಬೇಕಂದ್ರಲ್ಲ ಸರ್ ನಮ್ಮ ಗಾಡಿಯಲ್ಲಿ ಬ್ಯಾಡ ಪಾತಮ್ಮ ಬ್ಯಾಡ ನಾ ಎಲ್ಲೂ ಬರಂಗಿಲ್ಲ ಪಾತಮ್ಮ ಮತ್ತೆ ಯಾಕೆ ಸರ್ ಅವನ ಜೊತೆ ಜಗಳ ಆಡಿದ್ರಿ ಓ ನಮ್ಮ ಹೆಂಗಸರು ಬ್ಯೂಟಿ ಪಾರ್ಲರ್ಗೆ ಹೋಗ್ಯಾರ ಅವರು ಹೊರಗೆ ಬರೋ ಮಟ್ಟ ನಾನು ಟೈಮ್ ಪಾಸ್ ಮಾಡ್ಲಿಕ್ಕೆ ಹತ್ತೀನಿ ಪಾತಮ್ಮ ಟೈಮ್ ಪಾಸ್ ಅಂದಂಗೆ ತಮ್ಮ ಈ ಕೋರ್ಮಂಗ್ಲ ಎಲ್ಲಿ ಬರ್ತೈತಿ ಮಂದಿ ಯಾಕಲ್ಲಿ ಬರಂಗಿಲ್ಲ ಅಂತಾರೆ ಗೊತ್ತಿಲ್ಲ ಸರ್ ನಿಜವಲ್ಲ ನಿಮಗೆ ಗೊತ್ತಿಲ್ಲ ಸರ್ ನನ್ನ ಬಿಟ್ಬಿಡಿ ಚಮ ಸಹಜವಾಗಿ ಹಾಸ್ಯ ಮಾಡಬೇಕಾದ್ರೆ ಅದಕ್ಕೆ ಯಾರಾದರೂ ಒಬ್ಬರು ಬಲಿಯಾಗ್ತಾರೆ ಅದೇ ಹಾಸ್ಯಕ್ಕೆ ಹಾಸ್ಯ ಮಾಡೋರೇ ಬಲಿಯಾದರೆ ಹೇಗಿರುತ್ತೆ ನೋಡಿ ಒಂದು ಸತಿ ನನ್ನ ಸ್ನೇಹಿತನೇ ನನ್ನ ಯಾವ ರೀತಿ ಬಲಿಪಶು ಮಾಡ್ದ ನೋಡಿ ನಾನು ನನ್ನ ಸ್ನೇಹಿತ ನಡ್ಕೊಂಡು ರಸ್ತೆಯಲ್ಲಿ ಹೋಗ್ತಾನೇ ಇದ್ವಿ ಇದಕ್ಕಿದ್ದಂಗೆ ಮೂರನೇ ಮಾಡಿ ಮೇಲಿಂದ ಯಾರೋ ಸ್ವಲ್ಪ ಕಸ ಹಾಕಿದ್ರು ಆ ಕಸ ನನ್ನ ಮೈ ಮೇಲೆ ಬಿತ್ತು ನಾನೇನೋ ಧೂಳು ಜಾಡಿಸ್ದಂಗೆ ಅದನ್ನು ಜಾಡಿಸ್ಬಿಟ್ಟು ಮುಂದಕ್ಕೆ ಹೋಗ್ತಿದ್ದೆ ಆದ್ರೆ ನನ್ನ ಸ್ನೇಹಿತ ಬಿಡಲಿಲ್ಲ ಗುರು ಏನಿದ್ದು ನಿನ್ನ ಮೈ ಮೇಲೆ ಕಸ ಬಿದ್ದರೆ ಹಂಗೆ ಹೋಯ್ತಾ ಇದೀಯಾ ಇಲ್ಲಪ್ಪ ಯಾರು ಗೊತ್ತಿಲ್ಲದೆ ಹಾಕಿರ್ತಾರೆ ಏನು ಗೊತ್ತಿಲ್ಲದೆ ಅಲ್ಲಿ ನೋಡು ಮೊನ್ನೆ ಪ್ಲಾರಿಂದ ಹಾಕಿರೋದು ಈಗ ಸುಮ್ಮನೆ ಒಂದು ಆವಾಜ್ ಹಾಕ್ತೀನಿ ನೋಡು ಏ ಬೇಡ ಸುಮ್ಮನಿರ ಅಯ್ಯ ಗುರು ಸುಮ್ಮನಿರೋ ನಿಂಗೆ ಗೊತ್ತಿಲ್ಲ ಇಂಥವ್ನ ಸುಮ್ಮನೆ ಬಿಡಬಾರ್ದು ಏ ಏ ಯಾವನ ಅವ್ನು ಕಷ ಹಾಕ್ದವನು ತಾಕತ್ತಿದ್ರೆ ಆಚೆ ಬರಲಿ ಅದೇ ಸುಮ್ಮನಿರಪ್ಪ ಹೋಗ್ಲಿ ಹೋಗ್ಲಿ ಬಿಡು ಏ ತಾಕತ್ತಿದ್ರೆ ಆಚೆ ಬರೋ ಏನು ನಮ್ಮ ಫ್ರೆಂಡಿನ ಕಷದ ಬುಟ್ಟಿ ಅನ್ಕೊಂಬಿಟ್ಟಿದ್ಯಾ ಏನು ವೇಟ್ ಪೇಪರ್ ಬಾಸ್ಕೆಟ್ ಅನ್ಕೊಂಬಿಟ್ಟಿದ್ಯಾ ಏನು ಮುನ್ಸಿಪಾಲ್ಟಿ ಲಾರಿ ಅನ್ಕೊಂಬಿಟ್ಟಿದ್ಯಾ ಯಾವನ ಅವ್ನು ಆಚೆ ಬರೋ ಇಲ್ಲಪ್ಪ ಸುಮ್ಮನಿರು ಹೋಗ್ಲಿ ಸುಮ್ಮನಿರು ಸುಮ್ಮನಿರೋದು ಯಾಕೆ ಅದಕ್ಕೆ ಸುಮ್ಮನಿರು ಗುರು ಈ ಕಷ ಎತ್ತಿತಾನೆ ನೆಕ್ಸ್ಟು ಬಾಂಬ್ ಹಾಕ್ಬಿಡ್ತಾನೆ ಆಯ್ತೆ ನೋಡಲ್ಲಿ ಇಣಕ್ ನೋಡ್ತಾನೆ ಏನೋ ಇಣಕ್ ನೋಡ್ತೀಯಾ ಇವ್ರನ್ನೇನು ಅನ್ಕೊಂಬಿಟ್ಟೆ ಹೇಳೋರು ಕೇಳೋರು ಇಲ್ಲ ಅನ್ಕೊಂಬಿಟ್ಟಿದ್ಯಾ ಏನು ಕಷ ಎತ್ತಿದ್ಯಾ ಹಂಗೆ ನೋಡ್ತೀಯ ನೀನು ಹೋಗ್ಲಿ ಸುಮ್ಮನಿರಪ್ಪ ನೋಡ್ಗರು ಗುರಾಯ್ತಾನೆ ಅಲ್ಲಿದ್ದಾನೆ ಇಲ್ಲಪ್ಪ ಸುಮ್ಮನಿರು ಹೋಗ್ಲಿ ಸುಮ್ಮನಿರು ಸುಮ್ಮನಿರೋದು ಯಾಕೆ ಅದಕ್ಕೆ ಏ ಏನ ಏನು ಮಕ ಹೆಣ್ಣತ್ಯ ಏ ಪಾಪ ಹೋಗೋಣ ಗುರು ಕೈ ತೋರಿಸ್ತಾವನೆ ಅದೇಪ್ಪ ಸಾರಿ ಅಂತ ಇದ್ದಾನೆ ಸಾರಿ ಅಂತ ಇಲ್ಲ ನಿಮ್ ತಾಕತ್ತಿದ್ರೆ ಮೇಲ್ ಬಾ ಅಂತವನೆ ಏನ್ ನಮ್ ಗುರು ಏನೇನ್ ಕಂಬಿಟ್ಟಿದ್ದೆ ಅಷ್ಟೇ ಬಂದ್ಬಿಟ್ರೆ ಚಿಂದಿ ಮೈಸೂರಿನಲ್ಲಿ ಕುಸ್ತಾಡಿರೋ ಪೈಲ್ವಾನವರು ಚಿಂದಿ ಬಡಾಕ್ ಬಿಡ್ತಾರೆ ಏನ್ ಸುಳ್ಳು ಹೇಳ್ತಾರೆ ಸುಮ್ಮನಿರೋ ಗುರು ಗೊತ್ತಾಗಲ್ಲ ಅವನ್ಗೆ ಅವ್ನಿಗೆ ಇವತ್ತಾಯ್ತು ಗಾಚಾರ ಇರು ಇವ್ರ ಮೇಲ್ ಬಂದ್ಬಿಟ್ರೆ ನಿನ್ನ ಅಟ್ಟೇನಿಲ್ಲ ಚಚ್ಚಾಕ್ಬಿಡ್ತಾರೆ ಈಗ ಬರ್ತಾರೆ ನೋಡಿ ಮೇಲಕ್ಕೆ ಏನು ದಪ್ಪ ಇದ್ದಾರೆ ಮೇಲ್ ಬರಕ್ಕಾಗಲ್ಲ ಅನ್ಕೊಂಡಿದ್ಯಾ ಮೇಲ್ ಬರ್ತಾರೆ ನೋಡು ಹೋಗ್ಲಿ ಸುಮ್ಮನಿರಪ್ಪ ಗುಜೋ ಅಲ್ಲೋ ಇನ್ನೊಬ್ಬ ಉಗೀತಾವ್ನೆ ಅವಾಗಲೇ ನಿನ್ನ ಮೇಲೆ ಬರಲಿಲ್ಲ ಅಂತ ಏ ಅವ್ರೇನಪ್ಪ ಅಂತ ತಿನ್ಕೊಂಡು ಆ ಕಡೆ ಉಗೀತಾವ್ರಯ್ಯ ಇಲ್ಲ ಗುಜೋ ಉಗೀತಾವ್ನೆ ನಿನ್ನ ಇಷ್ಟು ಉಗಿಸ್ಕೊಂಡು ಸುಮ್ಮನಿರ್ಬಾರ್ದು ಏನು ನೀನೇನು ವೇಸ್ಟ್ ಗಿರಕ್ಕಿನ ನೀನೇನು ದಂಡ್ಬಿಂಡ ಏ ಏನು ಬೈತಾ ಇದ್ದೇನೆ ಮತ್ತು ಇನ್ನೇನು ಗುರು ಅವ್ನು ಹಂಗೆ ಬಿಟ್ಬಿಟ್ರೆ ಹೆಂಗೆ ಗುರು ಮಾನ ಮರ್ಯಾದಿರಲ್ಲ ಏ ನಮ್ಮ ಗುರು ನೇನು ಸೆಂಡ ಅನ್ಕೊಂಬಿಟ್ಟು ಏ ಯಾರಿಗೆ ಬೈತ್ಯ ಹಿಂಗೆ ಪಂಪ್ ಹೊಡೆದು 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 ನನ್ನ ರೊಚ್ಚಿಗೆಪ್ಸಿ ಮಾಡಿ ಹತ್ಸೇ ಬಿಟ್ಟ ನಾನು ಹತ್ತದೆ ಮೂರನೇ ಮಾಡಿ ಹತ್ತಿ ಅವ್ರನ್ನ ಮೀಟ್ ಮಾಡಿದೆ ನೋಡಿದ್ರೆ ಒಳಗಡೆ ನಾಲ್ಕೈದು ಜನ ಫುಲ್ ಎಕ್ಸಸೈಸ್ ಮಾಡ್ತಾವ್ರೆ ಎಲ್ಲರೂ ಮೈಗೆ ಎಣ್ಣೆ ಹಚ್ಕೊಂಡವ್ರೆ ನಾನಂದೆ ರೇ ಏನು ರೀ ಕಸ ಎಸಿತಾರಲ್ಲ ಅವ್ರೇನಂದ್ರು ಗೊತ್ತಾ ಏನು ಸಾರ್ ಕೆಳಗಡೆಯಿಂದ ಬಾಯಿಗೆ ಬಂದಂಗೆ ಬೈತಾ ಇದ್ರಿ ಆ ಈಗ ಮೇಲೆ ಬಂದಿದೆ ಏಯ್ ಅಕ್ಕ ಇವನ್ಗೆ ಅನ್ಬಿಟ್ಟು ನಾಲ್ಕೈದು ಜನ ದಟ್ಟ 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 ನನ್ನ ಮಕ್ಕ ಹೊಡೆದು ಫುಲ್ ಹೊಡೆದು ಮೊಕ್ಕೀಗ ಎಲ್ಲ ಏಟ್ ಬಿದ್ದುಬಿಡ್ತು ನಾನು ಬಾಯಿ ಮುಚ್ಕೊಂಡು ಕೆಳಗಿಳಿದು ಬಂದೆ ಆಮೇಲೆ ನನ್ನ ಸ್ನೇಹಿತನಿಗೆ ಹೇಳಿದೆ ಏನೇ ಅಯ್ಯೋ ಮೇಲೆ ಹೋದೆ ನಾಲ್ಕೈದು ಜನ ದಾಂಡಿಗರು ಹೊಡೆದ್ಬಿಟ್ರಯ್ಯ ಯಾಕೋ ಮೇಲೆ ಹೋಗಕ್ಕೆ ಹೋದೆ ನೀನು ಸುಮ್ಮನೆ ನಿನ್ನ ದೊಡ್ಡ ಮನುಷ್ಯನ ಥರ ಹೋಗ್ಬೇಕಪ್ಪ ನೋಡು ಆನೆ ಹೋಯ್ತಾ ಇರ್ತದೆ ನಾಯಿ ಬೊಗಳ್ತಿದ್ದೆ ಆನೆ ಏನು ತಿರುಗಿ ನೋಡ್ತದ ಹಂಗೆ ನೀನು ಆನೆ ಥರ ತಿರುಗಿ ನೋಡ್ಬಾರ್ದು ಸುಮ್ಮನೆ ಹೋಗ್ಬೇಕು ಯಾಕೆ ಮೇಲೆ ಹೋಗಿ ಹೊಡಿಸ್ಕೊಳ್ಳಕ್ಕೆ ಹೋಯ್ತೀಯ ಸುಮ್ಮನೆ ಈ ಸ್ನೇಹಿತನಿಂದ ಏನೋ ಏಟ್ ತಿಂದೆ ಆದರೆ ಇನ್ನೊಂದು ಸ್ನೇಹಿತನಿಂದ ಏನಾಯಿತು ನೋಡಿ ಕೆಲವು ಸ್ನೇಹಿತರು ಡೀಸೆಂಟಾಗಿ ಹೊಟ್ಟೆ ಉರಿಸ್ತಾರೆ ಅದರಲ್ಲೂ ಮನೆಗಿನೇ ಬಾಡಿಗೆಗೆ ಬೇಕು ಅಂದರೆ ಯಾವ ರೀತಿ ಹೊಟ್ಟೆ ಉರಿಸ್ತಾರೆ ನೋಡಿ ನಾನು ಹೋಗಿ ಹೇಳಿದೆ ನಮ್ಮ ಸ್ನೇಹಿತನಿಗೆ ಒಂದು ಮನೆ ಬಾಡಿಗೆಗೆ ಬೇಕಾಗಿತ್ತು ಹೌದಾ? ಅಯ್ಯೋ, ನಿನಗಿರ್ದಾನೆ ಕೈತದ ಅಕೊಮಡೇಷನ್ ಏನೇನು ಬೇಕು? ಅದೇ ಎರಡು ಬೆಡ್ರೂಮು ವರಾಂಡ. ಎರಡು ಬೆಡ್ರೂಮು ವರಾಂಡ? ಅಯ್ಯೋ, ಬಾಡಿಗೆ ಬಾಡಿಗೆ ಒಂದು 5,000. ಅಡ್ವಾನ್ಸು? ಅಡ್ವಾನ್ಸು 50,000. ಅಯ್ಯೋ, ಏನು ನೀನು ನಿನಗೆ ಗೊತ್ತಿಲ್ಲ, ಮೂರೇ ಬೆಡ್ರೂಮು. ಮೂರು ಬೆಡ್ರೂಮಾ? ಹ್ಞೂ, ಮೂರು ಬೆಡ್ರೂಮು ಅಟ್ಯಾಚ್ಡು, ಸುತ್ತು ವರಾಂಡ ಐತಿ. ಆಮೇಲೆ 5,000 ಅಂದ 3,000 ರೂಪಾಯಿ ಬಾಡಿಗೆ. 50,000 ಅಂದ ಬರೀ 30,000 ರೂಪಾಯಿ ಅಡ್ವಾನ್ಸು. ಹೌದಾ? ಎಲ್ಲಿದೆ? ನತದೃಷ್ಟ, 3 ತಿಂಗಳ ತನಕ ಕೊಟ್ಬಿಟ್ರು ಕಣೋ. ಆ ಮೂಕಣೋ ಅಲ್ಲ, ನನಗೆ ಇಲ್ಲಿ ಕಾರ್ ನಿಲ್ಸೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ಮು, ರೋಡಲ್ಲಿ ನಿಲ್ಸೋಕ್ಕಾಗಲ್ಲ, ಮನೇಲಿ ಗ್ಯಾರೇಜ್ ಇಲ್ಲ, ಅದಕ್ಕೆ ಬೇರೆ ಮನೆ ಹುಡುಕ್ತಾ ಇರೋದು. ಕಾರ್ ನಿಲ್ಸಕ್ಕೆ ಜಾಗ ಇಲ್ಲ ಅಂತೀಯ? ಈ ಮನೆ ಹೆಂಗೆ ಗೊತ್ತಾ, ಸುತ್ತಲೂ ಕಾರ್ ನಿಲ್ಸ್ಕೊಬೋದು, ಅಷ್ಟೊಂದು ಜಾಗ ಇದೆ, ಬೇಕಾದ್ರೆ ಒಂದೆರಡು ಲಾರಿನೂ ನಿಲ್ಸ್ಕೊಬೋದು. ಆಮೇಲೆ ರೋಡಲ್ಲಿ ಟ್ರಾಫಿಕ್ಕು ಅಂದ ಇಲ್ಲಿ ಯಾರು ಓಡಾಡೋದೇ ಇಲ್ಲ, ನೀನು ಒಬ್ಬರೇ ಓಡಾಡಬೇಕು, ಒಂಥ ಬ್ಯೂಟಿಫುಲ್ ಜಾಗ ಕಣೋ. ಅಯ್ಯೋ, ಹೌದಾ? ಈಗೇನು ಮಾಡೋದು? ನತದೃಷ್ಟ, 3 ತಿಂಗಳ ತನಕ ಕೊಟ್ಬಿಟ್ರಲ್ಲಯ್ಯ, ಎಂಥ ಕೆಲಸ ಆಗೋಯ್ತು. ಅಲ್ಲ, ನನಗೆ ನನ್ನ ಮನೆ ಖಾಲಿ ಮಾಡ್ತಾರಲ್ಲ, ಸ್ವಲ್ಪ ನೀರಿನ ಪ್ರಾಬ್ಲಮ್ ಇದೆ ನನಗಿರೋ ಮನೆ. ನೀರಿನ ಪ್ರಾಬ್ಲಮ್ ಈ ಮನೇಲಿ ಹೆಂಗೆ ಗೊತ್ತಾ, 24 ಅವರ್ಸ್ ವಾಟ್ರ್ ಕಣೆಯ. ಆಮೇಲೆ ಇನ್ನೊಂದು ಗೊತ್ತಾ, ದೊಡ್ಡ ಬಾವಿ ಇದೆ, ನಿನಗೆ ಯಾವಾಗ ಬೇಕು ಅವಾಗ ಹಾರ್ಕೊಂಡ್ಬಿಡ್ಬೋದು. ಅದೇ ಕಣೆಯ, ಹಾರ್ಕೊಂಡು ಸ್ನಾನ ಮಾಡಿಕೊಂಡು ಮೇಲೆ ಬರ್ಬೋದು, ಅಷ್ಟು ದೊಡ್ಡ ಬಾವಿ. ಓ ಹೌದಾ? ಏನು ಮಾಡೋದೀಗ? ಏನು ಮಾಡೋದು, ನತದೃಷ್ಟ ಕಣೆಯ ನೀನು. 1 ತಿಂಗಳು ಮುಂಚೆ ಹೇಳ್ಬಾರ್ದಾಗಿತ್ತ. ಅಲ್ಲ, ನನಗೆ ಏನು ಪ್ರಾಬ್ಲಮ್ ಅಂದರೆ, ಇಲ್ಲಿ ಮಕ್ಕಳಿಗೆ ಸ್ಕೂಲಿಗೆ ಸ್ವಲ್ಪ ದೂರ ಆಗ್ತಾಯಿದೆ, ನನಗೂ ಸ್ವಲ್ಪ ಬಸ್ ಸ್ಟ್ಯಾಂಡಿಗೆ ದೂರ ಆಗ್ತಾಯಿದೆ. ಅಯ್ಯೋ, ಈ ಮನೆಗೆ ಗೊತ್ತಾ, ಬಲಗಡೆಗೆ ಗೋರ್ಮೆಂಟ್ ಸ್ಕೂಲು, ಎಡಗಡೆಗೆ ಗೋರ್ಮೆಂಟ್ ಬಸ್ ಸ್ಟ್ಯಾಂಡು, ಹಿಂದ್ಗಡೆಗೆ ಸೆಂಟ್ರಲ್ ಗೋರ್ಮೆಂಟ್ ರೈಲ್ವೆ ಸ್ಟೇಷನ್ನು, ಮುಂದ್ಗಡೆ ಆಸ್ಪತ್ರೆ ಬಿಲ್ಡಿಂಗು. ಆಸ್ಪತ್ರೆ ಬಿಲ್ಡಿಂಗು? ಹ್ಞೂ, ಆಸ್ಪತ್ರೆ ಹೆಣಕೊಯ್ಯೋ ಜಾಗ ಕಣೆಯ, ಎಲ್ಲ ಸುತ್ತಲೂ ಇದೆ, ಎಲ್ಲೂ ಹೋಗ್ಬೇಕಾಗಿಲ್ಲ. ಹೌದಾ? ಹಂಗಾರೆ ಏನು ಮಾಡೋದು ನೋಡಿ, ನಂಗೆ ಸಿಕ್ಕಲೇ ಇಲ್ಲ. ತಲೆ ಕೆಡಿಸ್ಕೋಬೇಡ, ಸ್ವಲ್ಪ ಕಾಯಿ. ಏನು? ಬರೋ ತಿಂಗಳು ನಿಂಗೆ ನಾ ಮನೆ ಕೊಡಿಸ್ತೀನಿ. ಅದು ಹೆಂಗೆ ಕೊಡಿಸ್ತೀರಾ? ನಿನಗೊಂದು ವಿಷಯ ಹೇಳ್ತೀನಿ ಕೇಳು. ಏನು ಗೊತ್ತಾ, ಈ ಬಿಲ್ಡಿಂಗು ಗೌರ್ಮೆಂಟ್ ಕಾಂಟ್ರಾಕ್ಟ್ರೇ ಕಟ್ಸಿರೋದು. ಆ ಬಿಲ್ಡಿಂಗಲ್ಲಿ ಏನಾಗಿದೆ ಗೊತ್ತಾ, ಹೋದ ವರ್ಷ ಮೌಲ್ಡ್ ಜಾರಿ 3 ಜನ ಗಬಕ್ಕಂತ ಅಲ್ಲೇ ಸತ್ತೋಗ್ಬಿಟ್ರು. ಈಗ ತಿರ್ಗಾ ಹೆಂಗೂ ಎತ್ತಿ ಮೌಲ್ಡ್ನ ಮೇಲಿಟ್ಟವ್ರಿ. ಏನಾಗುತ್ತೆ ಅಂದರೆ, ಆ 3 ಜನ ಸತ್ತೋಗ್ಬಿಟ್ರಲ್ಲ, ಅವ್ರು ಪಿಚಾಚಿಯಾಗಿ ಆ ಮನೇಲಿ ತಿರುಗಾಡ್ತಾ ಇರ್ತಾರೆ. ಯಾರು ಬಂದರೂ 1 ತಿಂಗಳಲ್ಲಿ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದರಿಂದ ಈಗ ಬಂದವರು 1 ತಿಂಗಳಲ್ಲಿ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ನೀನೇ ಬಂದಿರುವಂತೆ ಯಾವಾಗಾದರೂ ಖಾಲಿ ಮಾಡ್ಕೊಂಡಿದ್ವಿ. ಸ್ನೇಹಿತರನ್ನ ನಂಬಿದ್ರೆ ಹೀಗೆ, ಅದೇ ಬ್ರೋಕರ್ನೇನಾದ್ರು ನಂಬಿದ್ರೆ ಇನ್ನು ಹಾಗೆ. ಯಾಕೆಂದರೆ ಮದುವೆ ಅಂದರೆ ಋಣಾನುಬಂಧ. ಋಣಾನುಬಂಧ ಅಲ್ಲ, ಇದು ಬ್ರೋಕರ್ಗಳ ದಂಧ. ಬೇರೆ ದುಡ್ಡಿಗೋಸ್ಕರ ಸಂಬಂಧಗಳನ್ನು ಬೆಸೆಯೋ ಈ ಬ್ರೋಕರ್ನೇ ನಂಬಿಬಿಟ್ಟು ನಾವು ಸಂಬಂಧಗಳನ್ನು ಬೆಳೆಸಿದ್ರೆ ಯಾವ ಮಟ್ಟಕ್ಕೆ ಹೋಗುತ್ತೆ ನೋಡಿ. ಹಲೋ ಸರ್, ಸರ್ ಹಲೋ ಹಲೋ. ಯಾರ ಯಾವುದು ಸರ್? ನೀವು ಮದುವೆ ಬ್ರೋಕರ್ ದಿನೇಶ್ ಅಲ್ವಾ? ಹೌದು ಕಡೆಯ. ಏನು ಸಮಾಚಾರ? ಏನಿಲ್ಲ, ಅದೇ ನನಗೊಂದು ಹೆಣ್ಣು ನೋಡೋಕೆ ಕೇಳಿದ್ದೆ. ಹೌದು, ಮತ್ತೆ ನಿನಗೆ ಹೆಣ್ಣೇ ನೋಡಬೇಕು, ಇನ್ನೇನು ಗಂಡು ನೋಡೋಕ್ಕಾಯ್ತದ? ಅದೇ ಹೆಣ್ಣು ಹೇಗಿದ್ದಾಳೆ ಏನು ಅಂತೇಳಿ. ಯೋ, ನಾನು ಇದ್ದಿದ್ದಂಗೆ ಹೇಳೋನು, ನಿನಗೊಂದು ಸ್ಪೆಷಲ್ ಸಂಬಂಧ ಹುಡುಕಿದ್ದೀರಾ, ಭಾಳ ಚೆನ್ನಾಗಿದೆ ಸಂಬಂಧ. ಹೌದಾ? ಈ ಹೆಣ್ಣು ಆಗಿದ್ದಾಳೆ? ಹೆಣ್ಣು ಕಾಮನ ಬಿಲ್ಲು. ಹೌದು. ಆಮೇಲೆ ಒಂದು ವಿಷಯ ಹೇಳ್ತೀನಿ, ಇದುವರೆಗೂ ನೆಟ್ಟು ಕಣ್ಣೆತ್ತಿ ಯಾರನ್ನೂ ನೋಡಿಲ್ಲ. ಕರೆಕ್ಟ್ ಸರ್, ಹುಡುಗಿರು ಅಂದರೆ ಹಾಗಿರ್ಬೇಕು ಸರ್. ಅದೇ ಸರ್, ಸರ್ ಅದೇ ಬೇಕಾಗಿದೆ, ಇಂಪಾರ್ಟೆಂಟ್ ಅಲ್ವಾ ಸರ್? ಹಾಂ, ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ? ಎಷ್ಟು ಚೆನ್ನಾಗಿದ್ದಾಳೆ ಸರ್? ಹಿಂದೆ ಅವ್ರ ಫ್ಯಾಮಿಲಿ ಡಾಕ್ಟ್ರೇ ಕಣ್ಣಿಟ್ಟಿದ್ರು. ಅಲ್ಲ ಬಿಡಿ ಸರ್, ಸುಂದರವಾಗಿರೋ ಹುಡುಗಿರು ಅಂದರೆ ಯಾರು ನೋಡಿರ್ತಾರೆ, ಅದು ಬಿಡಿ, ಅದು ಪರವಾಗಿಲ್ಲ ಬಿಡಿ. ಆಮೇಲೆ ಹೆಣ್ಣು ಹೆಂಗೆ ಸರ್, ದುಡ್ಡು ಗಿಡ್ಡು? ಓ, ದುಡ್ಡಿನ ವಿಷಯ 50,000 ವರದಕ್ಷಿಣೆ ಮದುವೆ ಮಂಟಪದಲ್ಲಿ ಕೊಟ್ಬಿಡ್ತಾರೆ, ಹೇಳಿದ್ದಷ್ಟೇ ಇರೋದು, ಬೇರೇನೂ ಇರೋದಿಲ್ಲ. ಗೊತ್ತಾಯ್ತು ಬಿಡಿ ಸರ್, 50,000 ಇದು ಮದುವೆ ಮಂಟಪದಲ್ಲಿ ಕೊಟ್ಬಿಡ್ತಾರೆ. ಓಕೆ ಸರ್. ಯೋ, ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಜೀವನದಲ್ಲಿ ಅದೇನೇ ಕಷ್ಟ ಬಂದರೂ ಈ ಹುಡುಗಿ ನಿನ್ನ ಕೈ ಬಿಡಲ್ಲಯ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ಅವ್ರ ಅಣ್ಣ. ಹಾಂ, ಸಂಬಂಧಗಳು ಭಾಳ ಇಂಪಾರ್ಟೆಂಟ್ಸ್. ಅವ್ರ ಅಣ್ಣ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಹೌದಾ ಸರ್? ವೆರಿ ಗುಡ್ ಸರ್, ವೆರಿ ಗುಡ್. ಓಕೆ ಓಕೆ. ಆಮೇಲೆ ಅವರಪ್ಪ ಕಲೆಕ್ಟ್ರು. ಹೌದಾ ಸರ್? ವೆರಿ ಗುಡ್ ಸರ್, ವೆರಿ ಗುಡ್ ಸರ್. ಯೋ, ನಾನು ಇದ್ದಿದ್ದಂಗೆ ಹೇಳೋನು, ಒಂದು ವಿಷಯ ಹೇಳ್ಬಿಡ್ತೀನಿ, ಹುಡುಗಿಗೆ ಕೆಮ್ಮಲಿದೆ. ಹೌದಾ ಸರ್? ಹಂಗಾರೆ ಬೇಡ ಬಿಡಿ ಸರ್. ಯೋ, ಕೆಮ್ಮಲಿದೆ ಅಂದರೆ ವರ್ಷ 2 ಸತಿ ಬರುತ್ತೆ ಅಷ್ಟೇ. ಅಷ್ಟೇನಾ ಸರ್? ಅದೇನು ಅಷ್ಟೊಂದು ಹೇಳ್ತೀರಾ ಬಿಡಿ ಸರ್. ಮನುಷ್ಯರು ಅಂದಮೇಲೆ ಕೆಮ್ಮಲು ಜ್ವರ ಎಲ್ಲ ವರ್ಷಕ್ಕೊಂದು 2-3 ಸತಿ ಬರುತ್ತೆ ಬಿಡಿ ಸರ್. ಆಮೇಲೆ ಹುಡುಗಿನ ಯಾರು ಅದು ಇದು ಎಲ್ಲ ಹೇಳಿ ಒಪ್ಸಕ್ಕಾಗಲ್ಲ, ಯಾರು ಹೇಳಿದ ಮಾತು ಕೇಳಲ್ಲ. ಹೌದು ಸರ್, ಅದು ಇಂಪಾರ್ಟೆಂಟ್. ನಾವಿಲ್ದೇದಾಗ ಬಂದು ನಮ್ಮ ಬಗ್ಗೆ ಏನೋ ಹೇಳ್ಕೊಟ್ಬಿಟ್ರೆ ಕಷ್ಟ. ಹುಡುಗಿರು ಅಂದರೆ ಹಾಗಿರ್ಬೇಕು ಸರ್. ಕರೆಕ್ಟ್ ಸರ್. ಹೌದು, ಮತ್ತೆ ಯಾರು ಹೇಳಿದ ಮಾತು ಕೇಳಲ್ಲ. ಇದೇ ಮದುವೆ ಗಂಡು ಇಷ್ಟೆಲ್ಲ ಕೇಳಿ ಸಂತೋಷವಾಗಿ ಮದುವೆ ಮಾಡಿಕೊಂಡು 1 ವರ್ಷ ಆದಮೇಲೆ ಆ ಬ್ರೋಕರ್ನ ಮೀಟ್ ಮಾಡಿದಾಗ ಈ ಹೆಣ್ಣು ವಿಷಯ ಏನು ಆಚೆಗೆ ಬಂತು ನೋಡಿ. ಯೋ ಯೋ ಬ್ರೋಕರ್ ದಿನೇಶ ಬರೇ ಇಲ್ಲಿ ಏನಯ? ಓ ನಿನ್ನ ಮನುಷ್ಯನೇನೆಯ? ಏನು ಸುಳ್ಳು ಹೇಳ್ತೀಯ ನೀನು? ನಾನು ಸುಳ್ಳು ಹೇಳಲ್ಲ, ದೇವರಾಳೆಗಳು ಇಲ್ಲ, ನಾನು ಇದ್ದಿದ್ದು ಇದ್ದಾಗ ಹೇಳೋನು. ಏನಿದ್ದಿದ್ದು ಹೆಂಗೆ ಹೇಳ್ತೀಯ? ಏನು ಹೇಳಿದೆ ಅವತ್ತು? ಹೆಣ್ಣು ಒಳ್ಳೆ ಟೆಕ್ನಿಕಲರು ಕಾಮನ್ ಬಿಲ್ ಇದ್ದಂಗೆ ಇದ್ದಾಳೆ. ಓ ನೀನು ಅನ್ಕೊಂಡ್ರೆ ನಾನೇನೇ ಮಾಡೋಕ್ಕಾಯ್ತದೆ? ನಾನು ಇದ್ದಿದ್ದು ಇದ್ದಂಗೆ ಹೇಳೋದು. ನಾನು ಏನು ಹೇಳಿದೆ ಗೊತ್ತಾ? ಅವಳು ಕಾಮನ್ ಬಿಲ್ಲು ಅಂದರೆ ಟೆಕ್ನಿಕಲರ್ ಅಲ್ಲ, ಕಾಮನ ಬಿಲ್ಲು ಥರ ಬೆಂಡಾಗಿರೋದು ಅಂತ ಹೇಳ್ದಪ್ಪ. ಅವತ್ತೇನು ಹೇಳಿದೆ? ಹೆಣ್ಣು ಇದುವರೆಗೂ ಯಾರನ್ನೂ ನೆಟ್ಟಿಗೆ ನೋಡಿಲ್ಲ, ಅಟ್ಟೊಳ್ಳೆವಳು ಅಂತ. ಇಲ್ದೇ ಇರೋದೆಲ್ಲ ಸೇರಿಸ್ಬೇಡ, ನಾನು ಇದ್ದಿದ್ದಂಗೆ ಹೇಳಿದ್ದು. ನಾನು ಏನು ಹೇಳಿದ್ದು ಅಂದರೆ ಅವಳು ನೆಟ್ಟಿಗೆ ಇದುವರೆಗೂ ಯಾರನ್ನೂ ಕಣ್ಣೆತ್ತು ನೋಡಿಲ್ಲ ಅಂದರೆ ನೆಟ್ಟಿಗೆ ನೋಡೋಕ್ಕಾಗಲ್ಲ, ಅವಳು ಕಣ್ಣೇ ಒಂಡ್ರಿ. ಒಂದು ಬಾಂಬೆ ನೋಡುತ್ತೆ, ಇನ್ನೊಂದು ಕನ್ಯಾಕುಮಾರಿ ನೋಡುತ್ತೆ, ಅದಕ್ಕೆ ಹೇಳಿದ್ದು. ಅದೇ ನೀನು ಏಲಯ ವರ್ಷಕ್ಕೆ 2 ಸತಿ ಕೆಮ್ಮಲು ಬರೋದೇ, ದಿವಸ ಕೆಮ್ಮಿ ನಿದ್ರೆ ಮಾಡೋಕ್ಕಾಗಲ್ಲ ನನಗೆ ತೊಂದರೆಯಲ್ಲಿ. ಓ ನಾನು ಹೇಳಿದ್ದು ಕರೆಕ್ಟೇ, ಎದ್ದೆದ್ದಿದ್ದಂಗೆ ಹೇಳಿರೋದು. ನಾನು ನಾನೇನು ಹೇಳಿದ್ದು? ವರ್ಷಕ್ಕೆ 2 ಸತಿ ಕೆಮ್ಮಲು ಬರೋದು, ಭದ್ರ 6 ತಿಂಗಳು ಹೋಗಲ್ಲ, ಅದಕ್ಕೆ ನಾನೇನು ಮಾಡಿ. ಓ ಸಂಬಂಧಗಳು ಭಾಳ ದೊಡ್ಡ ಸಂಬಂಧ. ಅವ್ರ ಅಣ್ಣ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋದು ಅಂದೆ. ಹೌದು ಕಡೆಯ, ಅವ್ರ ಅಣ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರ ಜೊತೆನೇ ಇರೋದು. ಯಾವಾಗಲೂ ಯಾವಾಗ ನೋಡಿದ್ರು ಪಿಕ್ ಪಾಕೆಟ್ ಮಾಡ್ತಾ ಇರ್ತಾರೆ, ಆಗಾಗ ತೊಗೊಂಡು ಒಳಗೆ ಹಾಕ್ತಾ ಇರ್ತಾರೆ, ಪರ್ಮನೆಂಟ್ ಆಗಿ ಜೈಲಲ್ಲಿ ಇರ್ತಾರೆ. ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಇರ್ತಾರೆ, ಹೊರಗಡೆ ಇರೋದೇ ಕಮ್ಮಿ. ಅವನು ನೀನು ಹಿಂಗೆ ಮೋಸ ಮಾಡ್ತೀಯ ಅಂತ ಗೊತ್ತಿಲ್ಲ, ಏನು ದೊಡ್ಡ ಮಂತನ ಅಂದ್ಬಿಟ್ಟೆ. ಅವನಪ್ಪ ಕಲೆಕ್ಟ್ರು ಅಂತ ಹೇಳಿದೆ. ಹೌದು ಕಡೆಯ, ಅವರಪ್ಪ ಬಿಲ್ ಕಲೆಕ್ಟ್ರು, ಬಿ ಕಲೆಕ್ಟ್ರು. ಓ ಸೈಕಲಲ್ಲಿ ಹೋಗಿ ಅಲ್ಲಿ ಇಲ್ಲಿ ಎಲ್ಲ 2-2 ರೂಪಾಯಿ ಕಲೆಕ್ಟ್ ಮಾಡ್ಕೊಬರೋದೆ ಅವ್ರ ಕೆಲಸ, ಅದಕ್ಕೆ ಕಲೆಕ್ಟ್ರು. ನೀನೇನು ಹೇಳಿದೆ? ಅವ್ರ ಫ್ಯಾಮಿಲಿ ಡಾಕ್ಟ್ರು ಅವ್ರ ಮೇಲೆ ಕಣ್ಣಿಟ್ಟಿದ್ದಾಳೆ, ಅವಳು ಅಷ್ಟು ಚೆನ್ನಾಗಿದ್ದಾಳೆ ಅಂತೆ. ಮುಂಚೆ ಒಂದು ಡಾಕ್ಟ್ರು ಕಣ್ಣಿಟ್ಟವ್ರೆ ಇದ್ರೆ ಒಂದು ಕಣ್ಣು ಹೋಗ್ಬಿಟ್ಟೈತೆ ಅವಳಿಗೆ, ಅದನ್ನು ತೆಗೆದಾಕ್ಬಿಟ್ಟು ಗೋಲಿ ಇಟ್ಟವ್ನ ಡಾಕ್ಟ್ರು, ಅದಕ್ಕೆ ಡಾಕ್ಟರ್ ಕಣ್ಣಿಟ್ಟಿದ್ದು ಅಂದಿದ್ದು. ಓ ಏನು ಇಲ್ದಿರೋದೆಲ್ಲ ಅನ್ಕೊಂಬಿಟ್ರೆ ನಾನು ಇದ್ದಿದ್ದಂಗೆ ಹೇಳೋನು. ಯೋ ಅದೆಲ್ಲ ಹಾಳಾಗೋಗ್ಲಿ, ಅವಳು ಬೇರೆ ಕುಂಟ್ತಾಳಲ್ಲ ಸಿಕ್ಕಾಪಟ್ಟೆ, ನಡೆಯೋಕೆ ಬರಲ್ಲ ಅವಳಿಗೆ, ನಾನೇ ಕೈ ಹಿಡ್ಕೊಂಡಾಗ ನಡ್ಸ್ಕೊಂಬರ್ಬೇಕು. ಹೌದಯ್ಯ, ನಾನು ಆವತ್ತೇ ಹೇಳಿಲ್ವಾ ಜೀವನದಲ್ಲಿ ನೀನು ಕೈ ಬಿಡಲ್ಲ ಅವಳು ಅಂತ? ಹೌದು, ನೀನು ಕೈ ಬಿಟ್ಟರೆ ಬಿದ್ದೋಯ್ತಾಳೆ ಅವಳು, ಬ್ಯಾಲೆನ್ಸೇ ಸಿಗಲ್ಲ. ಅವತ್ತು ಇನ್ನೇನು ಹೇಳಿದೆ? ಅವಳು ಇವಳು ಎಲ್ಲ ಹೇಳ್ದಂಗೆ ಕೇಳಲ್ಲ ಅಂತ, ಅವಳು ನೋಡಿದ್ರೆ ಕಿವುಡಿ. ಅದೇ ಆ ಕಡೆ ಅದೇ ಕಡೆ ಯಾರು ಹೇಳಿದ್ದು? ಅವರು ಇವರು ಹೇಳ್ದಂಗಲ್ಲ, ಯಾರು ಹೇಳಿದ್ರು ಕೇಳಲ್ಲ, ಅವಳು ಕಿವಿ ಹೋಗ್ಬಿಟ್ಟಿದೆ, ಕಿವುಡಿ ಅವಳು ಅಂತ ಹೇಳಿದ್ದು. ನಾನಿದ್ದಿದ್ದಂಗೆ ಹೇಳೋದು. ಅದೆಲ್ಲ ಹಾಳಾಗಿ ಹೋಗ್ಲಿ. ಅದೇನೋ ವರದಕ್ಷಿಣೆ ದುಡ್ಡು ಅಂದೆ, 50,000 ಅಂದೆ, ಎಲ್ಲ ಕೊಟ್ಟೆ. ಮದುವೆ ವಾಟ್ಸಪ್ದಲ್ಲಿ 50,000 ವರದಕ್ಷಿಣೆ ಕೊಡ್ತೀನಿ ಹೇಳಿದ್ದಷ್ಟೇ ಇರೋದು, ಬೇರೆನೂ ಇರಲ್ಲ ಅಂದೆ. ಹೌದು ಕೊಡೀಗ. ಮದುವೆ ವಾಟ್ಸಪ್ದಲ್ಲ ಮದುವೆ ಅದೇ, ನಿನಗೆ ಅರ್ಜೆಂಟಿಗೆ ಛತ್ರ ಸಿಕ್ಕಿಲ್ಲ ಅಂತ ರಿಜಿಸ್ಟರ್ ಮ್ಯಾರೇಜ್ ಆದೆ, ಅದಕ್ಕೆ ನಾನೇನು ಮಾಡಲಿ? ಮದುವೆ ಮಂಟಪದಲ್ಲಿ ಆಗಿದ್ರೆ ಕೊಡ್ತಿದ್ರು, ನಾನು ಇದ್ದಿದ್ದಂಗೆ ಹೇಳೋದು. ಹಾಳಾಗೋಲಿ, ಇವಾಗ ಕೊಡು. ಮತ್ತು ಅವತ್ತೇನು ಹೇಳಿದ್ದು? ಹೇಳಿದ್ದಷ್ಟೇ ಇರೋದು, ಇನ್ನೇನು ಇರಲ್ಲ ಅಂದೆ, ಹೇಳಿದ್ದಷ್ಟೇ, ಕೊಡೋಕ್ಕೇನಿಲ್ಲ. ಯೋ ನನ್ನ ಜೀವನಲ್ಲೇ ಹಾಳು ಮಾಡ್ಬಿಟ್ಟೆ ಕಡೆ. ಏನೇ ಇಂಥ ಹೇಳ್ತೀನಿ ನನಗೆ ತಂದು ಗಂಟಾಕ್ಬಿಟ್ಟೆ ನೀನು. ಯೋ ಈಗ ಮಾತಾಡ್ತೀನಿ ನೋಡು, ಇಟ್ಟೊತ್ತು ಸುಮ್ಮನಿದ್ದೆ ನಾನು. ಯೋ ನಿನ್ನ ಲಕ್ ಭಾಳ ಚೆನ್ನಾಗೈತೆ ಕಡೆಯ. ನೋಡು ಅವಳು ಕುಂಟಿ, ಎಲ್ಲೂ ಓಡಾಡಲ್ಲ, ಅವಳಿಗೆ ಸರಿ ಕಣ್ ಕಾಣಲ್ಲ, ಯಾರಿಗೂ ಲೈನ್ ಹೊಡೆಯಲ್ಲ. ನೀನು ನೆಮ್ಮದಿ ಆಗಿರ್ಬೋದು ಕಡೆಯ, ನೀನು ಎಲ್ಲೋದ್ರೂ ಆರಾಮಾಗಿರ್ಬೋದು, ನಿಮ್ಮ ಮನೆಗೆ ಯಾರು ಹಿಡ್ಕೊಂಡಲ್ಲ. ನೀನು ಹೆಂಡತಿ ಏನಾದರೂ ಭಾಳ ಸೂಪರ್ ಸ್ಟಾರ್ ಥರ ಇದ್ರು ಅನ್ಕೋ, ರಾತ್ರಿ ನಿದ್ರೆ ಮಾಡಲ್ಲ ಮುಂಡೆದೆ ನೀನು, ಒದ್ದಾಡ್ಕೊಂಡು ಸಾಯ್ಬೇಕು, ನನ್ನ ಹೆಂಡತಿಗೆ ಯಾರು ಲೈನ್ ಹೊಡೆದ್ರು ಅಂತ. ನೀನು ಹಳೆ ವಾರ ಚೆನ್ನಾಗಿದೆ ನೋಡು, ಹೆಂಡತಿ ಏನಾದ್ರು ನಿನ್ಗಿಂತ ಜಾಸ್ತಿ ಬ್ಯೂಟಿಫುಲ್ ಆಗ್ಬಿಟ್ರೆ ನಾಯಿ ಥರ ಬೆಲ್ಟ್ ಹಾಕ್ಬಿಟ್ಟು ಬಾಗಿಲು ಕಟ್ಬಿಡ್ತಾನೆ. ಅವಳು ಹೇಳಿದ ಕೆಲಸ ಅಲ್ಲ, ನೀನು ಮಾಡ್ಕೊಂಡು ಬಿದ್ದಿರಬೇಕು. ಈಗ ಅಟ್ಲೀಸ್ಟ್ ಗುಜರಿ ಸಾಮಾನ್ ಥರ ಮನೆಯೊಳಗೆ ಇರ್ತದೆ, ಗೊತ್ತಾ? ಏನು ತೊಂದರೆ ಕೊಟ್ಟೆ ನನಗೆ, ಸುಳ್ಳು ಹೇಳಿಸ್ಬಿಟ್ಟು ನನ್ನ ಜೀವನ ಹಾಳು ಮಾಡ್ಬಿಟ್ಟಲ್ಲಯ್ಯ. ಯೋ ನಾನು ಸುಳ್ಳೇಳಿ ನಿನ್ನ ಜೀವನ ಹಾಳು ಮಾಡ್ದ ಬಿಚ್ಚಬೇಕಾ ನಾನು ಬಾಯಿ? ಯೋ 1,000 ಸುಳ್ಳೇಳಿ ಒಂದು ಮದುವೆ ಮಾಡಿಸಿದ್ದು ನಾನು ನಿಜ. ನಿನ್ನ ಹತ್ರ ಹುಡುಗಿ ಬಗ್ಗೆ ಇಷ್ಟೊಂದು ಸುಳ್ಳು ಹೇಳಿದ್ರೆ ನಿನ್ನ ಬಗ್ಗೆ ಹುಡುಗಿಯವ್ರ ಹತ್ರನೂ ಸುಳ್ಳು ಹೇಳಿದೀನಿ ಗೊತ್ತಾ? ಸುಳ್ಳು ಹೇಳಿದ್ಯಾ? ಏನ್ ಸುಳ್ಳು ಹೇಳಿದ್ಯಾ ಅಂತ ಕೇಳ್ತ್ಯಾ? ಯೋ ನಾನು ಅವ್ರಿಗೆ ಏನ್ ಹೇಳಿದೆ ಗೊತ್ತಾ? ಹುಡುಗ ಬಹಳ ಒಳ್ಳೆ ಹುಡುಗ ಅಂತ ಹೇಳಿದೆ, ಅದೇ ಮೊದಲನೇ ಸುಳ್ಳು. ನೀನ್ ಯಾರ ಹತ್ರನೂ ಜೋರಾಗಿ ಮಾತಾಡಲ್ಲ ಅಂತ ಸುಳ್ಳು ಹೇಳಿದೀನಿ. ಹೌದು ಮತ್ತೆ? ಏನೌದು ಮತ್ತೆ? ನಿನಗೆ ಬಾಯಿ ವಾಸನೆ, ಅದಕ್ಕೆ ನೀನು ಯಾರ ಹತ್ರನೂ ಮಾತಾಡಲ್ಲ. ಆಮೇಲೆ ಹೇಳಿದೆ ಹುಡುಗ ಕೂತ್ ಕಡೆ ಕೂತ್ಕೊಳ್ಳಲ್ಲ, ಭಾಳ ಬ್ಯುಸಿಯಾಗಿ ಓಡಾಡ್ತಿರ್ತಾನೆ, 5 ನಿಮಿಷ ಊಟ ಕಡೆ ಕೂತ್ಕೊಳ್ಳಲ್ಲ, ಕಟ್ಟು ಜೀವಿ ಅಂತ ಹೇಳಿದೆ. ಸರಿಲೇ ಮತ್ತೆ? ಸರಿನೇ ಅಂತೆ, ಕಟ್ಟು ಜೀವಿನ ನೀನು. ಯೋ ನಿನಗೆ ಫೈಲ್ಸ್ ಇದೆ, ಅದಕ್ಕೆ ಒಂದು ಕಡೆ ಕೂತ್ಕೊಳ್ಳಲ್ಲ. ಆ ನಿಜಾನ ಹೇಳ್ದ ನಾನು ಅವ್ರಿಗೆ. ಇನ್ನೊಂದು ವಿಷಯ ಹೇಳಿದೆ ಗೊತ್ತಾ? ಯೋ ನೀನು ಕಾಫಿ ಕುಡಿಯಲ್ಲ, ಟೀ ಕುಡಿಯಲ್ಲ, ಅಂತ ಒಳ್ಳೆ ಹುಡುಗ ಬೆಳಗಿನ ಸಾಯಂಕಾಲ ತನಕ ಒಂದು ಜ್ಯೂಸು ಕುಡಿಯಲ್ಲ ಅಂತ ಹೇಳಿದೆ. ಹೌದು ಮತ್ತೆ? ಏನೌದು ಮತ್ತೆ? ನಿನಗೆ ಶುಗರ್ ಕಂಪ್ಲೇಂಟು, ಅದಕ್ಕೆ ಕುಡಿಯಲ್ಲ. ಅದನ್ನ ಹೇಳ್ದ ಅವ್ರಿಗೆ ನಾನು. ಯೋ ನೀನು ಒಂದು ಬ್ರ್ಯಾಂಡಿ ಮುಟ್ಟಲ್ಲ, ಒಂದು ವಿಸ್ಕಿ ಮುಟ್ಟಲ್ಲ, ಒಂದು ಬಿಯರ್ ಮುಟ್ಟಲ್ಲ ಅಂತ ಹೇಳಿದೆ ನಾನು ಅವ್ರಿಗೆ. ಹೌದು ಮತ್ತೆ? ಏನೌದು? ನೀನು ಇಂಜೆಕ್ಷನ್ ತಗೊಳ್ಳೋ ವಿಷಯನ ಹೇಳಿದ್ದೀನಿ ನಾನು ಅವ್ರಿಗೆ, ಅದನ್ನ ಮುಚ್ಚಿಟ್ಟಿಲ್ವಾ? ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಅವ್ರಿಗೆ ಹೇಳಿದೆ ನಾನು? ಹುಡುಗ ದಿವಸ ಕಾರಲ್ಲೇ ಆಫೀಸ್ಗೆ ಹೋಗೋದು ಬರೋದು ಅಂದೆ. ಹೌದು ಮತ್ತೆ? ಓ ನೀನು ಆಫೀಸ್ನಲ್ಲಿ ಡ್ರೈವರು, ಅದಕ್ಕೆ ಓಡಾಡ್ತಿರ್ತೀಯ. ಓ ನೀನ್ ಡ್ರೈವರು, ನಿಮ್ಮ ಮಾವ ಕಲೆಕ್ಟ್ರು, ಚೆನ್ನಾಗಿದೆ ಕಡೆಯ. ಒಂದು ವಿಷಯ ತಿಳ್ಕೊ, ನಾನಿದ್ದಿದ್ದಂಗೆ ಹೇಳೋನು. ಆಮೇಲೆ ಇನ್ನೊಂದು ಫೈನಲ್ ವಿಷಯ ಗೊತ್ತಾ? ನಿನಗಿರೋದು ಅವಳಿಗೆ ಹೇಳಲಿಲ್ಲ, ಅವಳಿಗಿರೋದು ನಿನಗೆ ಹೇಳಲಿಲ್ಲ. ಏನದು? ನಿನಗೆ ಏಡ್ಸಿರೋ ವಿಷಯ ಅವಳಿಗೆ ಹೇಳಲಿಲ್ಲ, ಅವಳಿಗೆ ಏಡ್ಸಿರೋ ವಿಷಯ ನಿನಗೆ ಹೇಳಲಿಲ್ಲ. ಒಂದೇ ಕಡೆಯ ಸಣ್ಣ ತಪ್ಪು ನಾನು ಮಾಡಿರೋದು. ಯೋ ನೀನು ಹಸ್ತಿದ್ದೆ, ಅದು ಅಳಿಸಿತ್ತು, ಕಟ್ಬಿಟ್ಟೆ ಅಂತಾಗಿ. ಒಂದು ವಿಷಯ ತಿಳ್ಕೊ, ನಾನಿದ್ದಿದ್ದಂಗೆ ಹೇಳೋನು. ವಿಮಾನ ಪ್ರಯಾಣ ಅತ್ಯಂತ ಸುಖಕರವಾದ ಪ್ರಯಾಣ. ಹೌದು, ಅದರಲ್ಲೂ ಹೊಸದಾಗಿ ಯಾರಾದರೂ ಪ್ಲೇನ್ನಲ್ಲಿ ಹೋಗ್ತಿದ್ರೆ ಅವ್ರಿಗೇನು ಆನಂದ ಸಿಗತ್ರಿ, ಬಹಳಷ್ಟು ಆನಂದ ಸಿಗುತ್ತೆ. ಹೆಂಗೋ ಕಷ್ಟಪಟ್ಟು ಬೆವರು ಸುರಿಸ್ಕೊಂಡು ಏರ್ಪೋರ್ಟಿಗೆ ಬಂದರು, ಏರ್ಪೋರ್ಟ್ ಒಳಗಡೆ ಹೋಗುವಾಗ ಸ್ವಲ್ಪ ಬೇಜಾರಾಗುತ್ತೆ, ಯಾಕೆಂದರೆ 3,000 ರೂಪಾಯಿ ಟಿಕೆಟ್ ಕೊಡ್ತಾರಲ್ಲ, ಆವಾಗಷ್ಟೇ ಬೇಜಾರಾಗುತ್ತೆ. ಆಮೇಲೆ ಎದ್ನೋ ಬಿದ್ನೋ ಅಂತ ಒಳಗಡೆ ಬಂದರೆ ಏರ್ಪೋರ್ಟ್ ಇಡೀ AC, ಏನು ಆನಂದ ಸಿಗತ್ರಿ. ಆ ಹಾ 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 ಹಾ, 500 ರೂಪಾಯಿ ಇಲ್ಲೇ ವಸೂಲಿ ಆಗ್ಬಿಡ್ತು. ತಣ್ಣನ ಏರ್ಪೋರ್ಟ್ನಲ್ಲಿ ಕೂತ್ಕೊಂಡಾಗ ಬೆಳ್ಳನ ಹುಡುಗಿರು ಬಂದು, ನಮಸ್ಕಾರ, ಆಪ್ ಬಾಂಬೆ ಪ್ಯಾಸೆಂಜರ್ ಹೇ, ಆಪ್ಕಾ ಪ್ಲೇನ್ 1 ಅವರ್ ಲೇಟ್ ಹೇ. ಆ ಇನ್ನೂ ಆನಂದ, ಒಂದು ಪ್ಲೇನ್ ಲೇಟ್ ಆಗಿದ್ದು ಪರವಾಗಿಲ್ಲ, ಅದರಲ್ಲೂ 1 ಅವರ್ ಲೇಟು ಅಂತ ಹುಡುಗಿ ಬಂದು ಹೇಳಿದ್ಲಲ್ಲ, ಅದು ಇನ್ನೂ ಮಜಾ. ಇವನೇನೋ ಹೊಸಬ, ಅವನಿಗೆ ಗೊತ್ತಿಲ್ಲ ಟ್ರೇನು ಬಸ್ ಥರ ಈ ಪ್ಲೇನು ಲೇಟಾಗೇ ಬರ್ತದೆ ಅಂತ. ಒಳಗೆ ಹೋಯ್ತಾ ಇದ್ದಂಗೆ ಪ್ಲೇನ್ಗೆ ಬಾಗಿಲಲ್ಲಿ ನಮಸ್ಕಾರ, ಯಾತ್ರಿಕೋ ಅವ್ರ ಪ್ರವೇಶ ಪತ್ರ ಲೇಕರ್ ವಿಮಾನ ಕೆ ಪ್ರಸ್ಥಾನ ಕೀಜಿ. ಏನು ಆನಂದ ರೀ! ಹೆಣ್ಮಕ್ಳು ಮಾತಾಡ್ತಾರಲ್ಲ, ಅದೇ ಆನಂದ. ಅವ್ರು ಯಾವ ಭಾಷೆಯಲ್ಲಿ ಮಾತಾಡ್ತಾರೋ ಗೊತ್ತಿಲ್ಲ, ಆದರೆ ನಮ್ಗೆ ಆನಂದ ಆಗುತ್ತೆ ಹೆಣ್ಮಕ್ಳ ಬಾಯಿನಲ್ಲಿ ಮಾತು ಕೇಳಿದ್ರೆ. ಅದರಲ್ಲೂ ಒಳಗಡೆ ಹೋಗಿ ಕೂತ್ಕೊಂಡ ತಕ್ಷಣ ಏರ್ ಹಾಸ್ಟೆಸ್ ಬಂದು, ನಮಸ್ಕಾರ, ಆ ಬೆಲ್ಟ್ ಬಾಂಧಲಿಜಿ, ಜ್ಯೂಸ್ ಪೀಜಿ. ಅದು ವಿಂಡೋ ಸೀಟ್ನಲ್ಲಿರೋನಿಗೆ ಜ್ಯೂಸ್ ಕೊಟ್ಟಾಗ ನಮ್ಮ ಕೈಗೇನಾದ್ರು ಅವ್ರ ಕೈ ಸ್ವಲ್ಪ ಸ್ಪರ್ಶ ಆಯಿತು ಅಂದರೆ ಅದೇ ಒಂಥರ ಆನಂದ. 3,000 ರೂಪಾಯಿನೂ ಇಲ್ಲೇ ವಸೂಲಿ ಆಯ್ತು ಬಿಡು. ಏನು ಮಜಾ ಆಯ್ತು ರೀ ಪ್ಲೇನು! ಇನ್ನು ಲೈಫಲ್ಲಿ ನಾನು ಎಲ್ಲೂ ಓಡಾಡೋದೇ ಇಲ್ಲ, ಬಸ್ಸು ಕಾರಲ್ಲಿ ಪ್ಲೇನಲ್ಲೇ ಓಡಾಡ್ಬೋದು. ಅದಾದಮೇಲೆ ಬೆಲ್ಟ್ ಹಾಕ್ಕೊಳ್ಳಿ ಅಂತಾರೆ. ನಮಗೇನಾದರೂ ಬೆಲ್ಟ್ ಹಾಕೋಕ್ಕೆ ಬರಲ್ಲ ಅಂದರೆ ಅವರೇ ಬಂದು ಬೆಲ್ಟ್ ಹಾಕ್ತಾರೆ. ಆವಾಗಂತೂ ಆನಂದ ಆಗುತ್ತೆ, ನಮ್ಮ ದುಡ್ಡೆಲ್ಲ ಅಲ್ಲೇ ವಸೂಲಿ ಆಗೋಯ್ತು. ಭಾಳ ಆನಂದವಾಗಿ ಕೂತ್ಕೊಂಡು ಜ್ಯೂಸ್ ಗೀಸ್ ಕುಡಿತಾ ಇರಬೇಕಾದ್ರೆ ಸಡನ್ನಾಗಿ ಟಡಕ್ ಅಂತ ಒಂದು ಸೌಂಡ್, ಡೌರ್ಸ್, ಬಾಗಿಲು 4 ಹಾಕ್ಬಿಡ್ತಾರೆ. ಇಲ್ಲಿವರೆಗೂ ನಗ್ನಗ್ತಾ ಮಾತಾಡೋರು ಇವರು ಬಣ್ಣನೇ ಬದಲಾಯಿಸ್ಬಿಡ್ತಾರೆ ರೀ. ಆಮೇಲೆ ಎಂಥ ಬಣ್ಣ ಬದಲಾಯಿಸ್ತಾರೆ ಅಂತೀರಾ? ಅಷ್ಟೊತ್ತು ನಮಗೆ ಜ್ಯೂಸ್ ಕುಡೀರಿ, ಕಾಫಿ ಕುಡೀರಿ ಅಂತ ಹೇಳ್ದವರು ಸಡನ್ನಾಗಿ ಹೇಳ್ತಾರೆ ಜ್ಯೂಸೆಲ್ಲ ಕೆಳಗಿಡಿ ಅಂತಾರೆ. ನಾವು ಕೆಳಗಿಟ್ಟ ಮೇಲೆ ಸಿಗರೇಟ್ ಯಾರೂ ಸೇದಬಾರ್ದು ಅಂತಾರೆ, ಮೊಬೈಲೆಲ್ಲ ಆಫ್ ಮಾಡಿ ಅಂತಾರೆ. ಆಮೇಲೆ ಈ ಕಡೆ 4 ಡೋರ್ ಐತೆ, ಆ ಕಡೆ 4 ಡೋರ್ ಐತೆ, ಏನಕ್ಕೆ ಗೊತ್ತಾ, ಓಡಾಡೋಕ್ಕಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಧುಮುಕ್ಕಳಿ ಅಂತಾರೆ. ಏನ್ರಿ ಮೇಲೆ ಹತ್ಬೇಕಾದ್ರೆ ಒಳ್ಳೆ ಮಾತು ಹೇಳ್ರಿ ಅಂದರೆ ಬರೀ ಅಪ್ಶಕ್ನೇ ನುಡಿತಾರ್ರಿ. ಬೆಂಕಿಯಲ್ಲಿ ಬಿದ್ದರೆ ಹಿಂಗಾಗ್ತದೆ, ನೀರಲ್ಲಿ ಬಿದ್ದರೆ ನೀವು ಹಿಂಗೆ ಮಾಡಬೇಕು, ಮೇಲಿಂದ ಏನಾದರೂ ಪ್ಲೇನ್ ಉಲ್ಟಾ ಆದರೆ ನೀವು ಹಿಂಗೆ ಮಾಡಬೇಕು, ಏನಾದರೂ ಹೆಚ್ಚು ಕಮ್ಮಿಯಾಗಿ ನೀರಿನಲ್ಲಿ ಹೋಗಿ ಪ್ಲೇನ್ ಇಳಿದ್ಬಿಟ್ರೆ ನೀವು ತಪ್ಕಾ ದುಮುಕ್ಕೋಗ್ಬಿಡ್ಬೇಕು, ಸೀಟ್ ಅಡಿನಲ್ಲಿರೋದು ತಲೆ ಮೇಲೆ ಹಾಕೊಂಡು ಅಂತ ಆಮೇಲೆ ಏನಾದರೂ ಗಾಳಿ ಸಿಗದೆ ಹೋದರೆ ಗಾಳಿ ಎಳ್ಕಳಿ ಅಂತಾರೆ. ಉಸಿರಾಡದೆ ಸಾಯಕ್ಕೋಸ್ಕರ ನಾವು ಮೇಲೆ ಹೋಗಿದ್ದೀವಿ. ಏನು ಎದುರಿಸ್ತಾರ್ರಿ. ಆಮೇಲೆ ಅವ್ರ ಮಕ್ಕಳೇ ಸೀರಿಯಸ್ ಆಗಿಬಿಡ್ತದೆ. ಆ ಕಡೆ ಈ ಕಡೆ ಓಡಾಡುವಾಗ ಕೈ ಬಿಟ್ಟಿದ್ರೆ ಆವಾಗ ನಮಗೆ ಭಯ ಆಗಕ್ಕೆ ಶುರು ಆಯ್ತದೆ. ಆಮೇಲೆ ಇಳಿಬೇಕಾದ್ರೆ ಹೇಳ್ತಾರೆ ತಿರ್ಗಾ ಬೆಲ್ಟ್ ಹಾಕೊಳ್ಳಿ. ನಮ್ಗೆ ಗಾಬರಿನಲ್ಲಿ ಯಾವ ಬೆಲ್ಟ್ ಹಾಕತ್ತೀವೋ ಯಾವ ತಗೋತೀವೋ ಏನು ಬೇಜಾರಾಯ್ತದ್ರಿ. ಕೆಳಗೆ ಇಳಿದು ಬಾಗಲ್ ಬಿಚ್ಚಿದ ತಕ್ಷಣ ತಿರ್ಗಾ ಹಂಗೆ ಆಗ್ಬಿಡೋದ. ನಮಸ್ಕಾರ, ಆಪ್ಕಾ ಯಾತ್ರಾ ಶುಭ ರಹೆ, ಹ್ಯಾವ್ ಎ ನೈಸ್ ಡೇ ಏನೇನೋ ಹೇಳ್ತಾರ್ರಿ. ಏನೋ ಒಟ್ಟು ಮನೆ ಸೇರ್ಕೊಂಡು ಎಂಟ್ರ ಮಕ್ಕಳು ಮಕ ನೋಡ್ಕೊಂಡ್ರೆ ಸಾಕಾಯ್ತದೆ. ವಿಮಾನ ಪ್ರಯಾಣ ಇಷ್ಟೊಂದು ಆನಂದವಾಗಿದೆ. ಆದರೆ ಬರ್ತಾ 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 ವಿಮಾನಗಳು ಜಾಸ್ತಿ ಆಗ್ತಾ ಇದೆ. ಪ್ರೈವೇಟ್ ಕಂಪ್ನಿಗಳಿಗೆಲ್ಲ ಕೊಡ್ತಾವ್ರೆ. ಈ ಪ್ರೈವೇಟ್ ಕಂಪ್ನಿಗಳಲ್ಲಿ ಏನೇನು ಬಂದಿದ್ರಿ? ಜೆಟ್ ಏರ್ವೇಸ್, ಪುಟ್ ಏರ್ವೇಸ್, ಪಟ್ ಏರ್ವೇಸ್, ಜಯಾ ಏರ್ಲೈನ್ಸ್, ಆಮೇಲೆ ಕರುಣಾ ಏರ್ಲೈನ್ಸ್, ಆಮೇಲೆ ನಖೀರನ್ ಏರ್ಲೈನ್ಸ್, ಆಮೇಲೆ ಗೋಪಾಲ್ ಏರ್ಲೈನ್ಸ್, ಎಲ್ಲರಿಗೂ ಒಂದೊಂದು ಏರ್ಲೈನ್ಸ್ ಕೊಟ್ಟು 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 ಬೇಜಾರಾಗಿ ನಮ್ಮ ಬೆಂಗಳೂರು ಮೈಸೂರು ಕಡೆ ಇರೋ ಬಸ್ನವರು ಕೂಡ ಏರ್ಲೈನ್ಸ್ ಸ್ಟಾರ್ಟ್ ಮಾಡಿದ್ರೆ ಹಿಂಗಿರ್ತದೆ. ಹೌದು, ಅವ್ರಿಗೇನು ಸಪ್ರೇಟ್ ಏರ್ಪೋರ್ಟ್ ಸಿಗಲ್ಲ. ಅವಾಗ ಕಲಾಸಪಾಳ್ಯ ಬಸ್ ಸ್ಟ್ಯಾಂಡ್ಗಳಿಂದನೇ ಇವರು ಪ್ರೈವೇಟ್ ಏರ್ಲೈನ್ಸ್ಗಳು ಬಿಡ್ತಾರೆ. ಯಾವ್ಯಾವ ಏರ್ಲೈನ್ಸ್ ಅಂತೀರಾ? ಶರ್ಮಾ ಏರ್ಲೈನ್ಸ್, ಕರ್ಮಾ ಏರ್ಲೈನ್ಸ್, ನ್ಯಾಷನಲ್ ಏರ್ಲೈನ್ಸ್, ಆಂಟಿ ನ್ಯಾಷನಲ್ ಏರ್ಲೈನ್ಸ್, ಆಂಟಿ ಏರ್ಲೈನ್ಸ್. ಈ ಏರ್ಲೈನ್ಸ್ಗಳೆಲ್ಲ ಹೊರಟಾಗ ಆ ಏರ್ಲೈನ್ಸ್ಗಳಲ್ಲಿ ವ್ಯವಸ್ಥೆಗಳು ಹೆಂಗಿರುತ್ತೆ? ಹೌದು, ಆ ಹಳೆ ಬಸ್ಸಿನ ವ್ಯವಸ್ಥೆಗಳೆಲ್ಲ ಈ ಏರ್ಲೈನ್ಸಲ್ಲಿ ಶುರುವಾಗ್ಬಿಟ್ರೆ ನಮ್ಮ ಪ್ಲೇನ್ಗಳು ಯಾವ ಗತಿಗೆ ಬರುತ್ತೆ, ಯಾವ ಮಟ್ಟ ಇರುತ್ತೆ ಗೊತ್ತಾ ನಿಮಗೆ? ಹಾಂ, ಪ್ಲೇನ್ಗಳು ಹೊರಡಬೇಕಾದ್ರೆ ಕಲಾಸಪಾಳ್ಯದಿಂದ ಬೆಳಗ್ಗೆ ಯಾರೀ ಯಾರೀ ಚನ್ನಪಟ್ಟಣ ರಾಮನಗರ, ಚನ್ನಪಟ್ಟಣ ರಾಮನಗರ ಫ್ಲೈಟು, ಯಾರೀ ಚನ್ನಪಟ್ಟಣ ರಾಮನಗರ, ಯಾರೀ ತುಮಕೂರು ತುಮಕೂರು ತುಮಕೂರು, ನೆಲಮಂಗಲ ಸ್ಟಾಪ್ ಇಲ್ಲ, ತುಮಕೂರು ತುಮಕೂರು ತುಮಕೂರು. ತುಮಕೂರು ಬಸ್ ಸ್ಟ್ಯಾಂಡಲ್ಲಂತೂ ಭಾಳ ವಿಚಿತ್ರವಾಗಿರುತ್ತೆ. ಯಾಕೆಂದರೆ ಪ್ಲೇನ್ಗಳು ಹೊರಡುತ್ತೆ, ಒಂದು ಸುತ್ತಾಗಿ ಬಂದು ತಿರ್ಗಾ ನಿಲ್ಲಿಸುತ್ತೆ. ಪ್ಲೇನ್ ಹೊರಡುತ್ತೆ, ತಿರ್ಗಾ ಒಂದು ಸುತ್ತಾಗಿ ಬಂದು ನಿಲ್ಲಿಸುತ್ತೆ. ಯಾಕೆಂದರೆ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಪ್ರೈವೇಟ್ ಬಸ್ ಹಂಗೆ ಹೋಗೋದೇ ಇಲ್ಲ. ಬಸ್ ಸ್ಟ್ಯಾಂಡ್ ಸುತ್ತಬಿಟ್ಟು ತಿರ್ಗಾ ಅಲ್ಲೇ ಬಂದು ನಿಂತ್ಕೊಳ್ಳುತ್ತೆ. ಫ್ಲೈಟ್ಗಳು ಬರ್ರನ್ನ ಮೇಲೆ ಹೋಗುತ್ತೆ, ಕಾಗೆ ಥರ ತಿರ್ಗಾ ಬಂದು ಇಳಿಯುತ್ತೆ. ಏನು ವಿಚಿತ್ರ ಇರುತ್ತೆ ರೀ. ಆಹಾ, ಅದರಲ್ಲಿ ನಮ್ಮ ಜಬ್ಬಾರ್ ಏರ್ಲೈನ್ಸ್ನ ಪೈಲಟನ್ನು ಮಾತಾಡಿಸಿದ್ರೆ ಹೇಗಿರುತ್ತೆ? ಏನು ಮುಸ್ತಾಕ್, ಫ್ಲೈಟ್ನಿಂದ ಇನ್ನೂ ಹೋಗಿಲ್ಲ? ಎಲ್ಲ ಅಣ್ಣ, ಅಲ್ಲಿ ಗಲಿಯೊಳಗೆ ನಿಲ್ಲಿಸ್ಬಿಟ್ಟಿದ್ದೆ ಫ್ಲೈಟು. ಯಾವನ್ನ ಲಾರಿ ಅವನು ರಿವರ್ಸ್ ಬಂದುಬಿಟ್ಟು ಹೊಡೆದ್ಬಿಟ್ಟವನು. ಅದಕ್ಕೆ ವೆಲ್ಡಿಂಗೇ ತೊಗೊಂಡೋಗಿದ್ದೀವಿ, 5 ನಿಮಿಷ ಬಂದುಬಿಡ್ತದೆ. ಹಾಂ, ಹತ್ತೇಣ ಗಾಡಿ, ಫ್ಲೈಟು ಟಿಕೆಟ್ ಬಗ್ಗೆ ಆಗೈತಿ ನಿಮ್ಮದು, ಹತ್ತು ಬಿಳಿ ಗಾಡಿ ಒಳಗೆ. ಇಲ್ಲಪ್ಪ, ಸೀಟ್ ಗೀಟ್ ಇದು, ಸ್ಟೀಟ್ ಇಲ್ಲ ಅಂದರೆ ಸ್ಟ್ಯಾಂಡಿಂಗ್ ಹೊಡ್ತೀವಿ, ಏನು ಯೋಚನೆ ಮಾಡಬೇಡಿ, ಹತ್ತಿ ಗಾಡಿ ಒಳಗೆ, ಗಾಡಿ ಒಳಗೆ ಹತ್ತೇಣ. ಏನಪ್ಪ ಫ್ಲೈಟ್ ನಿಮ್ಮದು ಏನು ಪರವಾಗಿಲ್ಲ, ನನಗೆ ಏನು ನಿಮ್ಮದು ಟೇಕ್ ಆಫ್ ಮಾಡಬೇಕಾದ್ರೆ ಸೌಂಡ್ ಮಾಡ್ತಾಯಿತ್ತು. ಎಲ್ಲ ಗಾಡಿ ಸ್ವಲ್ಪ ಸೌಂಡ್ ಮಾಡದೆ ಮಾಡ್ತದೆ. ಯಾವುದೇ ಪ್ಲೇನ್ ಒಳಗೆ ಅತಿ ಸ್ವಲ್ಪ ಸೌಂಡ್ ಮಾಡ್ತದೆ. ನಮ್ಮದು ಪ್ಲೇನು ಕ್ಯಾ ಹೇ ಜರಾ ಜಾದಾ ಸೌಂಡ್ ಕರ್ತಾ, ಸ್ವಲ್ಪ ಜಾಸ್ತಿ ಸೌಂಡ್ ಮಾಡ್ತದೆ. ಯಾಕೆ ಅಂತ ಹೇಳಿಬಿಟ್ರೆ ಇದು ಗಾಡಿ ಇಂಜನ್ ಇಲ್ಲ. ಅದು ಮೊನ್ನೆ ಈ ಬೆಂಗಳೂರೊಳಗೆ ಆಕ್ಸಿಡೆಂಟ್ ಆಯ್ತಲ್ಲ ಈ ಪ್ಲೇನು, ಅದರದ್ದು ಇಂಜನ್ ಆಕ್ಸನ್ ಒಳಗೆ ತೊಗೊಂಬಂದ್ಬಿಟ್ಟು ರೆಡಿ ಮಾಡಿರೋದು, ರಿಬರ್ ಮಾಡಿಬಿಟ್ಟು. ಇದಕ್ಕೆ ಬಾಂಬೆ ಒಳಗೆ ಒಂದು ಹಳೆ ಪ್ಲೇನ್ದು ನಾವು ಟಾಪ್ ತಂದುಬಿಟ್ಟು ಹಾಕಿಟ್ಟಿರೋದು ಬಾಡಿ. ಬಾಡಿಗೂ ಇಂಜನ್ಗೂ ಸಿಟ್ನೇ ಹೋದ. ಅದಕ್ಕೆ ಸ್ವಲ್ಪ ಬಸ್ಸರ ಆಗ ಆಗ ಸಿವರಿಂಗ್ ಆಯ್ತದೆ. ನೀವು ಯಾರು ಸಿವರ್ ಆಗಬೇಡಿ. ಮೊನ್ನೆ ಏನಾಯಿತು ಅಂದರೆ ನಮ್ಮ ಟೈರು ರೀಬಿಲ್ಟ್ ಇಲ್ಲ, ಹಳೆ ಟೈರು ರೀಬಿಲ್ಟ್ ಇದ್ದಿದ್ದು, ಅದರದ್ದು ಒಂದು ತುಂಡು ನೆಲಮಂಗ್ಲ ಹತ್ರ ಬಿದ್ದೋಗೈತೆ. ಭಾಳ ಪ್ರಾಬ್ಲಮ್ ಆಗ್ಬಿಡ್ತು, ಲ್ಯಾಂಡಿಂಗ್ ಪ್ರಾಬ್ಲಮ್ ಆಗ್ಬಿಡ್ತು. ಹಾಂ ಹಾಂ, ಅಲ್ಲ ಮತ್ತೇನು ನಿಮ್ಮ ಫ್ಲೈಟು ಕೆಗಡೆ ಹಾರ್ತಾಯಿತ್ತು ನೆನ್ನೆ ಆ ಕಡೆ ತುಮಕೂರು ಕಡೆ ಕೆಗಡೆ ಹಾರ್ತಾಯಿತ್ತು. ಅದು ಏನಾಯಿತು ಅಂದರೆ ಅಣ್ಣ, ಹೊಸೂರಿಂದ ಟೊಮಾಟೊ ಬುಟ್ಟಿ ಜಾಸ್ತಿ ಆಗ್ಬಿಟ್ಟೆ ಕ್ಲೀನರ್ ಮೇಲ್ಗಡೆ, ಅದಕ್ಕೆ ಸ್ವಲ್ಪ ಕೆಳಗಡೆ ಹಾರ್ತಿತ್ತು. ಮೊನ್ನೆ ನೀವೇನು ರೀ ಸರಿ ಇಲ್ಲ ಬಿಡ್ರಿ, ನೆಲಮಂಗಲದ ಹತ್ರ ಸ್ಟಾಪೇ ಕೊಡಲಿಲ್ಲ. ಅದು ಯಾಕೆ ಅಂದರೆ ನೆಲಮಂಗಲ ಲ್ಯಾಂಡಿಂಗ್ ಮಾಡಲಿಬೇಕಾಗಿತ್ತಣ್ಣ. ನಾವು ನೆಲಮಂಗಲ ಹತ್ರ ಯಾಕೆ ಲ್ಯಾಂಡಿಂಗ್ ಮಾಡಲಿಲ್ಲ ಅಂದರೆ ಅಲ್ಲಿ ಆರ್ ಟಿ ಓನಿದ್ರೆ ಹಿಡಿದ್ಬಿಟ್ರೆ ಆರ್ ಟಿ ಅವ್ರಿಗೆ ನಮಗೆ ಮೊದಲೇ ಆಗೋಕ್ಕಿಲ್ಲ. ಈ ಪ್ಲೇನ್ ನೋಡಿದ ತಕ್ಷಣ ಅವರು ಬಾಡಿ ಬೇರೆ ಇಂಜಿನ್ ಬೇರೆ, ಅದಕ್ಕೆ ಇದು ಬಸ್ಸು ಅಂದ್ಕೊಂಡ್ಬಿಡ್ತಾರೆ. ಆಮೇಲೆ ನಂದು 25 ವರ್ಷ ಸರ್ವಿಸ್ ಅಣ್ಣ ರೋಡಲ್ಲಿ, ಅದಕ್ಕೆ ನಾನು ನೋಡಿಬಿಟ್ರೆ ಇವ್ರಿಗೆ ಬಸ್ಸು ಅಂದ್ಬಿಟ್ಟು ಬಂದು ಕೇಸ್ ಹಾಕ್ಬಿಡ್ತಾರೆ ಅಣ್ಣ. ಅದಕ್ಕೆ ನಾವು ಲ್ಯಾಂಡಿಂಗೇ ಮಾಡಲಿಲ್ಲ, ಹಂಗೆ ಬಂದುಬಿಟ್ಟಿದ್ದು ಪ್ಯಾಸೆಂಜರ್ ತೊಗೊಂಡು. ನಿಮ್ಮದು ಏರ್ ಹಾಸ್ಟೆಸ್ ಎಲ್ಲಿ? ಇನ್ನು ಬರ್ತಾರೆ, ಇನ್ನು ಸ್ವಲ್ಪ ಹೊತ್ತೊಳಗೆ ಬಂದುಬಿಡ್ತಾರೆ. ಗಾಡಿ ಹತ್ತಿ, ನೀವು ಗಾಡಿ ಹತ್ತಿ ಬಂದುಬಿಡ್ತಾರೆ. ಗಾಡಿ ನೋಡಿ, ಗಾಡಿ ಬಂತು, ಹತ್ಕೊಳ್ಳಿ ಹತ್ಕೊಳ್ಳಿ ಹತ್ಕೊಳ್ಳಿ, ಇಲ್ಲಿ ಭಾಳ ಹೊತ್ತು ನಿಲ್ಲಕ್ಕಿಲ್ಲ, ನಾವು ಟೇಕ್ ಆಫ್ ಮಾಡಿಬಿಡ್ತೀವಿ, ಹತ್ಕೊಳ್ಳಿ ಹತ್ಕೊಳ್ಳಿ. ಹತ್ಕೊಂಡು ಹೊರಗಡೆ ಕೂತ್ಕೊಂಡ್ರು. ಇಬ್ಬರು ಏರ್ ಹಾಸ್ಟೆಸ್ ಬಂದರು. ನಮಸ್ಕಾರ, ನಾವು ಈ ಫ್ಲೈಟ್ದು ಏರ್ ಹಾಸ್ಟೆಲ್ಲು, ಇವಳು ನಾಗವ್ವ, ನಾನು ಗಂಗಾಕ. ಹಾಂ ಹಾಂ, ಏನು ಮುಂಚೆಯಿಂದ ನಾನು ನೀವೇನೋ ಟ್ರೈನಿಂಗ್ ತೊಗೊಂಡು? ಏನಿಲ್ಲ, ನಾನು ಟೊಮೆಟೊ ಹಣ್ಣು ಮಾರ್ತಿದ್ದೆ, ಇವಳು ಕಿತ್ತಲೆ ಹಣ್ಣು ಮಾರ್ತಿದ್ಲು. ಪೊಲೀಸ್ನವ್ರು, ಟ್ರಾಫಿಕ್ ಪೊಲೀಸ್ನವ್ರು ಕಾಟ ತಡಿಲಾರ್ದೆ ನಾವಿಬ್ಬರು ಏರ್ ಹಾಸ್ಟೆಲ್ಗಳಾಗಿದ್ವಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಕೂತ್ಕೊಂಡು ಬೆಲ್ಟ್ ಶರಿಗೆ ಹಾಕ್ಕೊಳ್ಳಿ, ಅದೇ ನಾನು ಫ್ಲೈಟ್ದು ಬೆಲ್ಟ್ ಹೇಳಿದ್ದು, ಹಾಂ ಸೀಟ್ ಬೆಲ್ಟು ಹಂಗೆ ಹಾಕ್ಕೊಳ್ಳಿ. ಆಮೇಲೆ ನೋಡಿ ಅಲ್ಲಿ ಮೇಲ್ಗಡೆ ಒಂದು ಪನಲ್ ಐತಲ್ಲ, ಅದು ಮುಂಚೆ ಏನು ಅಂದರೆ ಆಕ್ಸಿಜನ್ ಮಾಸ್ಕ್ ಅಂತ ಇಟ್ಟಿದ್ರು, ನಾವೀಗ ಇಟ್ಟಿರೋದು ಬಿಡಿಗಿಡಿ ಸೇದೋರು ಬಾಯಿಗೆ ಹಾಕೊಂಡು ಸೇದ್ಕೊಳ್ಳಿ ಅಂತ. ಹಾಂ, ಆಮೇಲೆ ಉಗಿಬೇಕು ಗಿಗಿಬೇಕು ಅಂದರೆ ಇಲ್ಲಿ ನೆಲದಲ್ಲೆಲ್ಲ ಉಗಿಬೇಡಿ, ಮುಂದ್ಗಡೆ ಯಾರು ಕೂತಿರ್ತಾರಲ್ಲ ಅವ್ರ ಜೋಬ್ ಗಿಬ್ಬಲ್ಲಿ ಉಕ್ಕೊಂಬಿಡಿ. ಹ್ಞೂ ಹ್ಞೂ ಕೂತ್ಕೊಳ್ಳಿ ಶರಿಗೆ. ಈಗ ನಮ್ಮ ಇವನು ಬರ್ತಾನೆ ಪೈಲಟು, ಅಲ್ಲ ಇದೇನಮ್ಮ ಇದು ಹುಕ್ಕು, ಇದು ಹುಕ್ಕು ಸ್ಟ್ಯಾಂಡಿಂಗ್ ಸೀಟ್ನವ್ರಿಗೆ, ಅವ್ರಿಗೆ ಹುಕ್ಕಾಕ್ಬಿಡ್ತೀವಿ, ಅವಾಗ ಆ ಟೇಕಪ್ ಆಗುವಾಗ ನೇತಾಡ್ತಿರ್ತಾರೆ, ಇಲ್ಲಾಂದರೆ ಅಲ್ಲಿ ಇಲ್ಲಿ ಬೀಳ್ತಾರೆ ಅಂದ್ಬಿಟ್ಟು. ಏ ಗಂಗವ್ವ ಆ ಪೈಲಟ್ನ ಕರಿ, ಅವ್ನು ನೋಡು ಅವನ್ನೆಲ್ಲ ಸೌತೆಕಾಯಿ ಮಾರೋಳು ಏರ್ ಅಷ್ಟಳವಳೆ, ಅವಳ ಜೊತೆ ಮಾತಾಡ್ತಾ ಕೂತವ್ ನಾನು ಟೈಮ್ ಆಯಿತು, ಆ ಫುಟ್ಪಾತ್ ಮೇಲೆ ಕೂತ್ಕೊಳ್ಳೋ ಬುದ್ಧಿ ಎಲ್ಲೋಯ್ತದದು, ಕರಿ ಅವನ್ನ. ಏ ಗಂಗಮ್ಮ ಕ್ಯಾ ಕಿರಿ ಸುರು ಅಚ್ಛಾ ಬಲ್ಲಿತ್ತು ಅಲ್ಲ, ಮೇಲ್ಗಡೆ ಟೊಮೆಟೊದು ಬುಟ್ಟಿ ಇಲ್ಲ ಅಲ್ಲಿ ನೋಡಿ ಕರ್ದಾಲ್ಕೊ ಮೈ ಅಚ್ಛಾ ಬಂದಾಲ್ಕೊ ನಿಚ್ಚಾನ ಕಿಲ್ಲರ ಆಯ ನಿಮ್ಮಲ್ಲೂ ಮೇ ಅಚ್ಛಾ ಅರ್ಜೆಂಟ್ ಕರ್ತೀನ ಅಲ್ಲಿ ಸಾಮ್ನೆ ಬೈಲ್ ಬೇಡ ಅದಕ್ಕೆ ಟೇಕ್ ಆಫ್ ಕರ್ನೆ ಹೋತಾನಿ ಪಿಚ್ಚೆ ಲಾರಿಯಾ ಹಿ टेक ऑफ करने होता नहीं, क्या मुश्किल है मालूम, रिवर्स जाने होता नहीं, सामने जाने होता नहीं. ओ बंबड़ी वर्त बिट्रे नीनो गाड़ी ಹೋಗ್ಬಿಡ್ತದೆ ಮೇಲ್ಗಡೆ, ಏನಿದು ಮಾರುತಿ ಕಾರು ಹೆಂಗೆ ಬೇಕಂಗೆ ತಿರ್ಸ್ಕೊಂಡೆ ಹೋಗೋಕ್ಕೆ, ಇದು ಪಿಲನ್ನು ಟೇಕ್ ಆಫ್ ಮಾಡಬೇಕು ಅಂದರೆ ಜಾಗ ಬೇಕು, ರನ್ವೇ ಇಲ್ಲ ಇಲ್ಲಿ, ಮೊದಲೇ ರನ್ವೇ ಒಳಗೆ ಎಲ್ಲ ಗಲ್ಲಿ ಒಳಗೆ ಎಲ್ಲ ಲಾರಿ ನಿಲ್ಲಿಸ್ಬಿಟ್ಟವ್ರಿ, ನಿಮಗೆ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಮೈ ಜಾತು ಮಂಜೆ ಟೈಮ್ ಮಾಲೂಮ್ ಅರ್ಜೆಂಟ್ ಕರ್ನಾನಿತ್ತು, ಹ್ಞೂ ಅರ್ಜೆಂಟ್ ಮಾಡಬಾರ್ದು ಗೊತ್ತು, ಡೊರಾಂದಾಲ್ ಎಲ್ಲ ಡೋರ್ ಹಾಕ್ಬಿಡಿ ನಾಲ್ಕು. ಇಲ್ಲಿ ಕೂತಿರೋ ಎಲ್ಲ ಪ್ಯಾಸೆಂಜರ್ಸ್ಗೆ ಸಲಾಮ್ ಅಲೈಕುಮ್ ನಮಸ್ಕಾರ. ವಲೈಕುಮ್ ಸಲಾಮ್ ಬೈ, ಓ ತು ಬಿ ಬೇಟೆ ಹಾಂ ಪಿಚ್ಚೆ ಸೀಟ್ ಮೇಲೆ ಬಿಟ್ಟು ಹೋಗ್ರಿ, ಊಟ ಊಟಕ ದಲ್ತಾ ಇವು ಸೀಟಾನೈತು ನಿಚ್ಚೆ ಬಿಡ್ಲೆ. ಹ್ಞೂ ಕೂತ್ಕೋ ಕೂತ್ಕೋ ನೋಡಿ, ಯಾರು ಏನು ಎದುರ್ಕೋಬೇಡಿ, ಆರಾಮಾಗಿ ಕೂತ್ಕೊಳ್ಳಿ, ಫ್ಲೈಟ್ ಆರಾಮಾಗಿ ಹೋಯ್ತದೆ, ಆರಾಮಾಗಿ ಇಳಿತದೆ, ಏನು ಯೋಚನೆ ಮಾಡಬೇಡಿ. ನಾನು ಯಾರು ಅಂದರೆ ಜಬ್ಬರಲ್ಲ, ಅವ್ರದ್ದು ಚಿಕ್ಕಪ್ಪ ಅದು ಮಗ, ನಾನು ನನ್ನ ಹೆಸರು ಮುಸ್ತಾಕ್, ನಾನು ಆರಾಮಾಗಿ ಗಾಡಿ ಓಡಿಸ್ತೀನಿ. ಮುಂಚೆ ಘಾಟ್ ಸೆಕ್ಷನ್ ಒಳಗೆ ಭಾಳ ಬಸ್ಗಳು ಓಡಿಸಿದ್ದೀನಿ ನಾನು, ನಾನು 2 ಬಸ್ ಓಡಿಸಿದೆ, ಉಳ್ಳೋಯ್ತು ಕೆಳಿಕೆ, ಅದಕ್ಕೆ ಬೇರೆ ಬಸ್ ಸಿಗಲಿಲ್ಲ ಅಂದ್ಬಿಟ್ಟು ನಮಗೆ ಪ್ಲೇನ್ಗೆ ಕಳಿಸಿದ್ದು. ರೋಡೊಳಗೆ ನಾನು ಗಾಡಿ ತೊಗೊಂಡ್ರೆ ಉಳ್ಳೋಯ್ತದೆ ಅಣ್ಣ, ಅದಕ್ಕೆ ನನಗೆ ಪ್ಲೇನ್ಗಳಿಗೆ ಕಳಿಸ್ಬಿಟ್ಟವ್ರೆ. ನೋಡಿ ಈ ಪ್ಲೇನ್ ಒಳಗೆ ನಾವು ಹೋಗ್ತಾ ಇದ್ದೀವಿ, ನೀವು ನಾವು ಎಲ್ಲ ಸುರಕ್ಷತೆಯಿಂದ ಆರಾಮಾಗಿ ಹೋಗ್ಬೋದು. ಆದ್ರೇನು ನಂದು 2 ಮಾತೈತೆ ಕೇಳಿ. ಫಸ್ಟ್ ಆಫ್ ಆಲ್ ಏನು ಅಂದರೆ, ನಿಮ್ಮದು ಸೀಟ್ದು ಹ್ಯಾಂಡಲ್ ಇಲ್ಲ, 2 ಹ್ಯಾಂಡಲ್ ಒಳಗೆ ಚಿಕ್ಕಿತ್ತು 2 ಬೆಲ್ಟ್ ಐತೆ. ಅದು ಯಾಕೆ ಅಂತ ನಾವು ಯೋಚನೆ ಮಾಡ್ಬೋದು, ಎಲ್ಲರೂ ಕೈಗಳಿಟ್ಬಿಟ್ಟು ಕೈಗೆ ಬೆಲ್ಟ್ ಹಾಕೊಂಬಿಡಿ. ಯಾಕೆ ಹಾಕ್ತಾ ಇರೋದು ಅಂದರೆ ನಮ್ಮದು ಸೇಫ್ಟಿಗೋಸ್ಕರ. ನಮ್ಮದು ಸೇಫ್ಟಿ ಅಂದರೆ ನಮ್ಮದು ಏರ್ ಅಷ್ಟೇ ಸುಡುಗಿರು ಇಲ್ಲ, ಅವ್ರು ಆ ಕಡೆ ಈ ಕಡೆ ಬರ್ಬೇಕಾದ್ರೆ ಹೋಗ್ಬೇಕಾರೆ ಜರೆ ಚಕ್ರದಾನೆ ಅವನು ಬರೋಬರ್ನಿ ಹಾತ ಚುಪ್ರತಾನೆ ಉನ್ಕ, ಅದಕ್ಕೆ ಹುಡುಗಿರು ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ, ಅದಕ್ಕೆ ನಿಮ್ಮದು ಕೈ 2 ಕಟ್ಟಿ ಇಲ್ಲಿ ಕೂತ್ಕೊಳ್ಳಿ, ಬಂದಲ್ನಾಗರ್ಗೋ ಕರೆ ಸ್ವಾಮಿ, ಅದಕ್ಕೆ ಕೈಗೆ ಬೆಲ್ಟ್ ಹಾಕೊಂಬಿಡಿ ಆಯ್ತಣ್ಣ. ಆಮೇಲೆ ನಮ್ಮದು ಪ್ಲೇನು ಮೇಲ್ಗಡೆ ಟೊಮೆಟೊ ಬಿಟ್ಟು ಜಾಸ್ತಿ ಇರೋದ್ರಿಂದ ಕೆಳಗಡೆ ಆಡ್ತದೆ ಸ್ವಲ್ಪ, ಅದಕ್ಕೆ ಯಾರು ಕೈ ತಲೆ ಆಚೆ ಹಾಕಬೇಡಿ. ಯಾಕೆ ಅಂದರೆ ಯುಟಿಲಿಟಿ ಬಿಲ್ಡಿಂಗ್ ಅದು ಇದು ಸಿಗ್ತದಿಲ್ಲ, ಸ್ವಲ್ಪ ಪಕ್ಕದಲ್ಲೇ ಹೋಗ್ತೀವಿ ನಾವು, ತಲೆಗೆಲೆ ಸಿಕ್ಕಾಕೊಂಡ್ಬಿಟ್ಟು ಸತ್ತೋಗ್ಬಿಡ್ತೀರ. ಅದಕ್ಕೇ ಆರಾಮಾಗಿ ಬಿಡಿ ಗಿಡಿ ಸೇರ್ಬೇಕು ಅಂದರೆ ಮೇಲ್ಗಡೆ ಆಕ್ಸಿಜನ್ ಮಾಕ್ ಎಳ್ಕೊಳ್ಳಿ, ಅದರೊಳಗೆ ಹೋಗೇ ಬಿಡಿ ಆಯಿತಾ. ಎಲ್ಲ ನಿಮಗೆ ಹೇಳಿದ್ದಾರೆ, ಆರಾಮಾಗಿ ಕೂತ್ಕೊಳ್ಳಿ, ಆರಾಮಾಗಿ ಹೋಗೋಣ. ನಾನು ಭಾಳ ಚೆಂದಾಗಿ ಲ್ಯಾಂಡಿಂಗ್ ಮಾಡ್ತೀನಿ, ಏನು ಯೋಚನೆ ಮಾಡಬೇಡಿ ನೀವು. ಆಮೇಲೆ ನೋಡಿ ಅಣ್ಣ, ನಾವು ಏನು ಮಾಡ್ತೀವಿ, ಕರೆಕ್ಟಾಗಿ ಬಸ್ ಸ್ಟ್ಯಾಂಡ್ಗಳಿಗೆ ಲ್ಯಾಂಡಿಂಗ್ ಮಾಡಲ್ಲ, ಸ್ವಲ್ಪ ಮುಂದೆ ಲ್ಯಾಂಡಿಂಗ್ ಮಾಡ್ತೀವಿ, ಪೊಲೀಸ್ ಪ್ರಾಬ್ಲಮ್ ಇದೆ. ಅವಾಗ ಏನು ಮಾಡಬೇಕು, ಯಾರು ಅರ್ಜೆಂಟ್ ಐತೆ ಡೋರ್ ಹತ್ರ ನಿಂತ್ಕೊಂಡು ಧುಮುಕ್ಬಿಡಿ. ಇನ್ನು ವಿಚಿತ್ರವಾದ ಪೈಲಟ್ಗಳಿದ್ದಾರೆ, ಎಂಥ ವಿಚಿತ್ರವಾದ ಪೈಲಟು, ಅವ್ರು ಬಂದ್ಬಿಟ್ಟು ಪ್ಯಾಸೆಂಜರ್ಸ್ ಜೊತೆ ಮಾತಾಡೋ ರೀತಿ ನೋಡಿ. ಹಲೋ ಹಲೋ, ನಾನು ಕ್ಯಾಪ್ಟನ್ನು ಪೈಲಟ್ ಸಿದ್ದಣ್ಣ ಮಾತಾಡ್ತಿರೋದು, ಯಾರೋ ಡೋಂಟರಿ ಮಾಡ್ಕೊಬಿಡಿ, ಆರಾಮಾಗಿರಿ, ಸಿ ವಾಟ್ ಪ್ರಾಬ್ಲಮ್ ಈಸ್ ಯುವರ್ ಅಟೆನ್ಷನ್ ಪ್ಲೀಸ್. ಏಯ್ ಅಟೆನ್ಷನ್ ಅಂದರೆ ಎದ್ದು ನಿಂತ್ಕೊಂಬಿಟ್ಟು ಅಟೆನ್ಷನ್ ನಿಂತೋತ್ರಲ್ರಿ, ಕೂತಳ್ರಿ, ಗಮನ ಇಟ್ಟು ಕೇಳಿ ಅಂತ ಒಳ್ಳೆ ಹಳ್ಳಿಯವ್ರ ಸೋಸ್ ಆಯ್ತಲ್ಲ ನಮಗೆ, ಕರೆಕ್ಟಾಗಿ ಕೂತಾಳೆ. ಹಾಂ ಏನು ಅಂದರೆ ನಮ್ಮ ಗಾಡಿ ಈಗ ಸ್ವಲ್ಪ ಲೇಟಾಗಿ ಹೋಗುತ್ತೆ, ಯಾಕೆ ಅಂತಂದರೆ ನೆನ್ನೆ ಬರುವಾಗ ಸ್ವಲ್ಪ ಲ್ಯಾಂಡಿಂಗ್ ಪ್ರಾಬ್ಲಮ್ ಆಗಿ 2 ವೀಲ್ ಹೋಗ್ಬಿಟ್ಟಿದೆ, ಅದಕ್ಕೆ ಬೇರೆ 2 ವೀಲ್ ತಂದು ಫಿಟ್ ಮಾಡ್ತಾರೆ, ಫಿಟ್ ಮಾಡಿದ ತಕ್ಷಣ ಹೋಗೋಣ. ಏನು ಯೋಚನೆ ಮಾಡಿಬಿಡಿ, ಫ್ಲೈಟ್ ಏನಾದರೂ ಕೆಟ್ಟೋದ್ರೆ ನಮ್ಮ ಹತ್ರ ಜಾಗ್ಗಿಕ್ಕೆಲ್ಲ ಐತೆ. ಓಕೆ, ಈ ಫ್ಲೈಟು ಸ್ವಲ್ಪ ಲೇಟಾಗಿ ಹೋಗ್ಬೋದು, ಏನೊಂದು ½ ಅವರ್ ಲೇಟಾಗಿ ಹೋಗ್ಬೋದು, ಇಲ್ಲ 1 ಅವರ್ ಲೇಟಾಗಿ ಹೋಗ್ಬೋದು, ಮ್ಯಾಕ್ಸಿಮಮ್ 1 ದಿನ ಲೇಟಾಗ್ಬೋದು. ನಾವೇನು 1 ವಾರ ಲೇಟಾಗಿ ಹೋಗ್ತೀವ, ಗಾಂಧಾರು ಗಿಂಧಾರು ದುಬೈ ಎಲ್ಲ ಸುತ್ತಕೊಂಡು ಇಲ್ವಲ್ಲ. ಸೇಫ್ಟಿ ಫಸ್ಟ್, ನೀವು ಯಾರೋ ಟೆನ್ಷನ್ ಮಾಡ್ಕೊಬೇಡಿ, ಪ್ಲೇನಲ್ಲಿ ಕೂತ್ರೆ ಆರಾಮಾಗಿ ಕೂತ್ಕೋಬೇಕು. ಅಥವಾ ಟೆನ್ಷನ್ ಆಯಿತಾ, ಎಡಗಡೆ ಒಂದು ಕೆಂಪುಟ್ರನೇ ಇದ್ದೆ, ಒತ್ತಿದ ತಕ್ಷಣ ಒಂದು ಕ್ವಾರ್ಟರ್ ಬರ್ತದೆ ಟಪ್ಪಕ್ಕಂತ. ರೈಟಲ್ಲಿ ಒಂದು ಗ್ರೀನ್ ಬಟನ್ ಇದೆ, ಆ ಗ್ರೀನ್ ಬಟನ್ ಒತ್ಬಿಟ್ರೆ ಚೌಚ ಉಪ್ಪಿನಕಾಯಿ ಎರಡೂ ಬರ್ತಿದೆ. ಮುಜ್ಲ ಬಿಚ್ಚಿ ಲಪ್ಪಕ್ಕೆ ಲಪ್ಪಕ್ಕಂತ ನೀಟಾಗಿ ಹಾಕ್ಕೊಂಡು ನಕ್ಕೋ ಕುಡ್ಕೋ ಕೂತೇ ಯಾವಾಗ ಎಲ್ಲಿ ಇಳಿತೀರ ಅಂತಲೇ ಗೊತ್ತಾಗಲ್ಲ. ಆರಾಮಾಗಿ ನೀವು ಲ್ಯಾಂಡಲ್ಲಿ ಆಗೋಯ್ತೀರ ನೋಡ್ರೆ. ಟೇಕ್ ಆಫ್ ಹೆಂಗೆ ಮಾಡ್ತೀನಿ ಅಂದರೆ ನೀವು ಚಪ್ಪಳೆ ಹೊಡಿಬೇಕು ಹಂಗೆ, ಚಪ್ಪಲಿ ಅಲ್ಲ ರೀ ಚಪ್ಪಳೆ ಹೊಡಿಬೇಕು ಹಂಗೆ ನೀವು ಟೇಕ್ ಆಫ್ ತೊಗೋತೀನಿ ನಾನು. ಆದರೆ ಬೇಜಾರು ಮಾಡಿಬಿಡಿ, ಕುಡ್ದವನು ಯಾವ ಥರ ಸುಳ್ಳು ಹೇಳ್ತೀನ ಸುಳ್ಳು ಹೇಳ್ತಾನೆ ಹೇಳಿ. ನಾನು ಅರ್ಧ ಕ್ವಾಟ್ರ್ ಹಾಕ್ಕೊಂಡಿದ್ದೀನಿ, ನನಗೂ ಟೆನ್ಷನ್ ಐತೆ. ಯಾಕೆ ಅಂದರೆ ನಂಗೆ ಈ ಪ್ಲೇನ್ ಟೇಕ್ ಆಫ್ ಮಾಡೋಕ್ಕೆ ಬರ್ತದ್ರಿ, ಹಳತ್ ಲ್ಯಾಂಡಿಂಗ್ ಮಾಡೋಕ್ಕೆ ಬರಲ್ಲ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ನಾನಿಲ್ಲಿ ಪೈಲಟ್ ಆಗಿರೋವರೆಗೂ ಈ ಪ್ಲೇನ್ ಕಿಡ್ನ್ಯಾಪ್ ಆಗಲ್ಲ, ಹೌದು ಹೈಜಾಕ್ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ಎಲ್ಲಿ ಬೇಕಲ್ಲಿ ಇಳ್ಸೋಕೆ ಈ ಪ್ಲೇನ್ನ ನನಗೆ ಇಳ್ಸೋಕೆ ಬಂದಿರ್ತಾನೆ, ನಾನು ಎಲ್ಲಿ ಬೇಕು ಅಲ್ಲೇ ಇಳ್ಸೋಕ್ಕಾಗಲ್ಲ, ಇನ್ನು ಅವನು ಹೇಳಿದ ಕಡೆ ಇಳಿಸ್ತಾರೆ. ಆದ್ದರಿಂದ ಈ ಪ್ಲೇನು ಆ್ಯಂಟಿ ಹೈಜಾಕ್ ಗೊತ್ತಾಯ್ತಾ, ಡೋಂಟ್ ವರಿ ಮಾಡ್ಕೊಬಿಡಿ ನೋಡ್ರೆ. ನನಗೆ 20 ವರ್ಷ ಸರ್ವೀಸ್ ರೀ, 20 ವರ್ಷ ಸರ್ವೀಸು ಓಡಿಸೋದ್ರಲ್ಲಿ, ಏನು ಆಟೋ ರಿಕ್ಷಾ ಅದು ಓಡಿಸಿ ಸಿಕ್ಕಾಬಿಟ್ಟೆ ಟೇಕ್ ಅಪ್ ಮಾಡಿದ್ದೀನಿ ನಾನು. ಹೇಳಿ ಬೆಂಗಳೂರಲ್ಲಿ ಎಂತೆಂಥ ಕಡೆ ಟೇಕಪ್ ಮಾಡಿದ್ದೀನಿ ಗೊತ್ತಾ ಆಟೋ ರಿಕ್ಷಾ. ಅದಾದಮೇಲೆ ಬಸ್ನಲ್ಲಿ ಒಂದು ಚಾನ್ಸ್ ಕೊಟ್ಟರು, ಒಂದೊಂದು ಏರಿಯಲ್ಲಿ ಒಂದೊಂದೇ ವಾರ ನಾನು ಬಸ್ ಓಡಿಸ್ತಾ ಇದ್ದಿದ್ದು. ಅಷ್ಟೊತ್ತರಲ್ಲಿ ಜನ ಕಲ್ತಗೊಂಬಂದಿರೋರು, ಬೇಜಾನ್ ಕಡೆ ಬಸ್ ತೊಗೊಂಡು ಇಕ್ಬಿಟ್ಟಿದ್ದೀನಿ. ಸಣ್ಣ ಪುಟ್ಟ ಗಾಡಿಯೆಲ್ಲ ನನ್ನ ಗಾಡಿ ಒಳಗೆ ಬಂದ್ಬಿಟ್ಟೈತೆ. ಪುಣ್ಯ ರೋಡ್ ರೋಲರ್ ಕೊಟ್ಟಿರಲಿಲ್ಲ, ಬೆಂಗಳೂರನ್ನೇ ಸ್ಟೇಡಿಯಂ ಮಾಡಿಬಿಡ್ತಿದ್ದೆ ನಾನು. ಯಾಕೆ ಅಂದರೆ ನಾನು ಸೇಫ್ಟಿ ಇಂಪಾರ್ಟೆಂಟು, ಹೌದು. ನಾ ಬಸ್ಸಲ್ಲಿ ಕೂತ್ರೆ ನಾನು ಫುಲ್ ಸೇಫು, ಕೆಳಗಡೆ ಬರೋರು ಇರೋರು ಮಾತ್ರ ಸತ್ತೋಯ್ತಾರೆ. ನಾನು ಫುಲ್ ಸೇಫ್ಟಿ ನೋಡ್ರೆ. ಇನ್ನೊಂದು ವಿಷಯ ಏನು ಗೊತ್ತಾ, ನಾ ಗಾಡಿ ಓಡಿಸ್ಬಿಟ್ರೆ ಗೌರ್ಮೆಂಟ್ ಗಾಡಿ ಇತ್ತೇ ಹೆಂಗೆ ಬೇಗ ಓಡಿಸ್ತಾ ಇದ್ದೆ. ಕೆಳಗಡೆ ಯಾರು ಬಂದರೆ ನನಗೇನು ನನಗೇನು ಆಗೋದೇ ಇಲ್ಲ. ಯಾಕೆ ಅಂದರೆ ರೋಡ್ನಲ್ಲಿ ಟಾಪೆಸ್ಟ್ ಪರ್ಸನ್ ನಾನು, ಯಾರನ್ನ ಬೇಕಾದ್ರೂ ಸಹಿಸ್ಬೋದು. ನಾನು ಯಾವ ಸ್ಕೂಲ್ ಮಕ್ಕಳ ಮೇಲೆ ಗಾಡಿ ಬಿಟ್ರು ನನ್ನ ಯಾರೇನು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ನನಗೆ ಯೂನಿಯನ್ ಸಪೋರ್ಟ್ ಐತೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ಯಾರ ಮೇಲಾರು ಹಚ್ಬಿಟ್ರೆ ಅವ್ರ ಮನೆಯವರು ಹೊಟ್ಟೆ ಎಸ್ಕೊಂಬಂದು ಕೋರ್ಟ್ ಹತ್ರ ನಿಂತ್ಕೋಬೇಕು. ನನಗೆ ಆವಾಗ ಹಂಗಲ್ಲ, ಯಾಕಂದ್ರೆ ಗೌರ್ಮೆಂಟ್ ರಜದಲ್ಲೇ ಹೋಗ್ತಾ ಇದೆ ಕೋರ್ಟ್ಗೆ. ಹಿಂಗಾಗಿ ಭೂಮಿಯಲ್ಲಿದ್ದರೆ ಇನ್ನು ಯಾರ ಮೇಲೆಲ್ಲೋ ಹಚ್ಬಿಡ್ತೀಯ ಅಂದ್ಬಿಟ್ಟು ನನ್ನ ಮೇಲೆ ಕಳಿಸೋರೆ, ನಾನು ನಿಮ್ಮನ್ನೆಲ್ಲ ಮೇಲೆ ಕರ್ಕೊಂಬರ್ತಾ ಇದ್ದೆ. ಏರ ಅಷ್ಟಿಷ್ ಇಬ್ಬರು ಡೋರ್ ಹಾಕ್ರಿ. ಏನು ಡೋರ್ ಹಾಕ್ರಿ ಅಂದರೆ ನಾಚ್ಕೊತೀರಾ? ಏರ ಅಷ್ಟಿಷ್ ನೀವು ಗಮನ ಬೇಕು. ಹಾಂ, ಈ ಕಡೆ ಬನ್ನಿ, ಅಲ್ಲಿ ಗಂಡಸ್ರ ಹತ್ರ ನಿಂತಬಿಡಿ, ಈ ಕಡೆ ಬನ್ನಿ. ನಮ್ಮ ಏರ ಅಷ್ಟಿಷ್ ಇವ್ರಿಬ್ರು ಏನೋ ಬೇಜಾರು ಮಾಡ್ಕೊಬಿಡಿ, ಆಗಾಗ ನಗ್ತಾ ಇರ್ತಾರೆ, ನೀವು ಮಿಸ್ಟೇಕ್ ಮಾಡ್ಕೊಬೇಡಿ. ಅವ್ರಿಗೆ ನಗ್ಬೇಕು ಅಂತ ನಾನು ಹೇಳಿದ್ದೀನಿ, ಆದರೆ ರೀಸನ್ ಏನು ಅಂದರೆ ಮುಖ ಯಾವಲೂ ಸಂತೋಷವಾಗಿರಲಿ ಅಂತ. ನೀವು ತಪ್ಪು ತಿಳ್ಕೊಂಬಿಡಿ ಅವ್ರು ನಕ್ಕರೆ, ಓಕೆ? ಅದರಿಂದ ಇಂಪಾರ್ಟೆಂಟ್ ವಿಷಯ, ನಮ್ಮ ಫ್ಲೈಟ್ರಲ್ಲಿ ಒಳ್ಳೆ ಒಂದು ಸಿಸ್ಟಮ್ ಇಟ್ಟಿದ್ದೀವಿ, ಇದುವರೆಗೂ ಯಾರೂ ಇಟ್ಟಿಲ್ಲ ಅಂಥ ಸಿಸ್ಟಮ್. ಏನು ಅಂದರೆ ಏರ್ಪೋರ್ಟಲ್ಲಿ ಹೋಗಿ ನೀವು ಇಳಿದು ಆಟೋ ರಿಕ್ಷಾಲ್ಲಿ ಬರೋದು, ಬಸ್ ಸ್ಟ್ಯಾಂಡಲ್ಲಿ ಇಳಿದು ಆಟೋ ರಿಕ್ಷಾಲ್ಲಿ ಬರೋದು, ಅದೆಲ್ಲ ಇಲ್ಲ ನಮ್ಮ ಹತ್ರ. ಹೆಂಗೆ ಅಂದರೆ ನಿಮ್ಮ ಮನೆ ತೋರಿಸಿ ಅಲ್ಲೇ ಇಳಿಸ್ತೀವಿ. ಹೆಂಗೆ ಅಂತ ಕೇಳಿ, ಏರಸ್ಟಿಸ್ ಇಬ್ರು ಹುಡಿರೋ ಬನ್ನಿ, ಎಲ್ಲರಿಗೂ ಒಂದೊಂದು ಪ್ಯಾರಾಚೂಟ್ ಕಟ್ಟು, ಯಾರು ಎಲ್ಲಿ ಮನೆ ತೋರಿಸ್ತಾರೆ ಕತ್ತಿಡಿದು ತಳ್ಬಿಡು, ಸೀದಾ ಅವ್ರ ಮನೆಗೆ ಹೋಗ್ತಾರೆ. ಓಕೆ, ದಿಸ್ ಈಸ್ ದ ಫೆಸಿಲಿಟಿ. ಥ್ಯಾಂಕ್ ಯು. ದಿಸ್ ಪ್ಲೇನ್ ಈಸ್ ಗೋಯಿಂಗ್ ಟು ಟೇಕ್ ಅಪ್. ಎಲ್ಲರೂ ಒಂದೇ ಒಂದು ಸತಿ ಗೋವಿಂದ ಗೋವಿಂದ. ಅಮಿತಾಬ್ ಬಚ್ಚನ್ ಅವರ ಕೌನ್ ಬನೇಗಾ ಕಡೋಡ್ಪತಿ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಒಂದು ಹಾಸ್ಯ ರೂಪ ನೋಡೋಣ. हाँ, आपके सामने प्रश्न ये है, विच आर द मोस्ट पॉपुलर सॉफ्टवेयर कंपनीज ऑफ इंडिया? HCL, Infosys, ABCL, माइक्रोसॉफ्ट. सर वो तो ABCL. Are you sure? Confident? इसे लॉक किया जाए? अच्छा कंप्यूटर जी, ABCL को लॉक किया जाए. कंप्यूटर जी ये क्या हुआ? ABCL तो 2 साल के पहले से ही लॉक हो चुका है. बहुत अच्छा खेल रहे हैं आप, बहुत अच्छा खेल रहे हैं. देखिए आपके सामने एक प्रश्न है 1 करोड़ रुपया जीतने के लिए, और आपके सामने लकीली एक लाइफलाइन बाकी है. आपका प्रश्न यह है कि जयललिता जी के पास कुल मिलाकर कितने चप्पल और कितने साड़ियां हैं? आपके पास 4 ऑप्शंस है, 1000, 2000, 1 लाख, 25 लाख. 25 लाख. आर यू श्योर? अभी एक लाइफलाइन बाकी है आपके पास. आप 1 करोड़ जीतने वाले हैं. सोचिए. आई विल यूज माई लाइफ लाइन. यस, फोन ए फ्रेंड. हाँ, अभी वही तो लाइफ लाइन बाकी है आपके पास. फोन ए फ्रेंड, किसको फोन करना चाहती हैं आप? मैं अपना गुरुजी से बात करना चाहता हूं. कौन है आपके गुरुजी? VNG. अच्छा कंप्यूटर, VNG को फोन लगा दिया जाए. हेलो हेलो VNG, आपके शिष्य मेरे सामने बैठे, उनके पास एक प्रश्न है. उस प्रश्न का जवाब देते ही उनको 1 करोड़ मिलेगा. और प्रश्न पूछने से पहले मैं आपसे पूछना चाहता हूं कि ये VNG क्या होता है जी? या VNG बोले तो ना वीरप्पन. अच्छा अच्छा वीरप्पन जी, बहुत खुशी हुई आपसे मिलकर, बहुत खुशी हुई. हाँ, उनको खुशी आगे இருக்கா? எனக்கு खुशी இல்ல, எனக்கு ரொம்ப கோபத்துல இருக்கா. तुम्हारा कौन बनेगा करोड़पति है ना, उसमें बहुत प्रॉब्लम है. जो भी आंसर देना वो इंग्लिश में देना, नहीं तो हिंदी में देना. काहे को तमिल में नहीं देना? इसलिए तमिल लैंग्वेज में बात करने को तुम आर्डर देना. और देखो, तुम आर्डर में नहीं दिया, मैं बहुत प्रॉब्लम करता. वो सामने, तुम्हारे सामने मेरे शिष्य बैठा है ना, उसी के जैब में बहुत बड़ा बम है जी. और ऑडियंस में 4-5 लोग, हमारा लोग बैठा है, वो फुल बम रख के बैठा है. कल से तमिल में आंसर बोले तो तुम 1 करोड़ देना. तुम ऑर्डर नहीं दिया, मैं इधर से रिमोट प्रेस करता हूँ, वो लोग तुम लोग सब पीस हो जाएगा. बाद में कौन हो गया 1 करोड़ पीस करके बोलना पड़ता है. इसलिए तुम्हें तमिल में आना चाहिए. तमिल में आको तमिल में 1 करोड़ नहीं तो 10 करोड़ करो. तुम्हारा IT का हिसाब से हम देता है. ओके.